ಎರಡು ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭೆ ಚುನಾವಣೆ ರಣಕಣ ರಂಗೇರ್ತಾ ಇದೆ ಅದರಲ್ಲೂ ಕೂಡ ಮಂಡ್ಯ ರಾಜಕಾರಣ ಇದೆಯಲ್ಲ ಅದು ಇಡೀ ಇಂಡಿಯಾ ನೋಡುತ್ತೆ ಯಾವಾಗಲೂ ಅದು ಲೋಕಸಭೆ ಚುನಾವಣೆ ಇರ್ಬೋದು ವಿಧಾನಸಭೆ ಚುನಾವಣೆ ಇರ್ಬೋದು ಈಗ ಮಂಡ್ಯ ರಾಜಕಾರಣ ರೋಚಕತೆ ಅಂತಕ್ಕೆ ಬಂದು ಕೂತಿದೆ ಏನು ಕೇವಲ ನೂರ ಇಪ್ಪತ್ತು ದಿನ ವೋಟಿಂಗು ಆಗಿರುತ್ತೆ ಕೌಂಟಿಂಗು ಆಗಿರುತ್ತೆ ಈಗ ನನ್ನ ಮುಂದೆ ಮಂಡ್ಯ ಜನರ ವಿಶ್ವಾಸವನ್ನು ಗಳಿಸಿ ವಿಧಾನಸೌಧದ ಮೆಟ್ಲತ್ತತೀನಿ ಮಂಡ್ಯ ಬಗ್ಗೆ ನನ್ನದೇ ಆದಂಥ ಕನಸಿದೆ ಅದನ್ನು ನನಸು ಮಾಡ್ತೀನಿ ಮಂಡ್ಯ ಬೆಂಗಳೂರು ಮೈಸೂರು ನಡುವೆ ಇದ್ರೂ ಸಹ ಅಭಿವೃದ್ಧಿ ವಿಚಾರದಲ್ಲಿ ನಿರೀಕ್ಷಿತ ಪ್ರಮಾಣದಲ್ಲಿ ಆಗಿಲ್ಲ ನಮ್ಮ ಮಂಡ್ಯ ಜನ ಇನ್ನೂ ಏನೂ ಆಗಬೇಕು ಭಾಳಷ್ಟು ನಿರೀಕ್ಷೆ ಮಾಡ್ತಾವ್ರೆ ಅಂತ ದೊಡ್ಡ ದೊಡ್ಡ ಕನಸನ್ನು ಹೊತ್ಕೊಂಡು ಬಂದು ಈಗ ಕಾಂಗ್ರೆಸ್ನ ಟಿಕೆಟ್ ಆಕಾಂಕ್ಷಿ ಡಾಕ್ಟರ್ ಕೃಷ್ಣ ಅವರ ಜೊತೆ ಇದ್ದಾರೆ ಸರ್ ನಮಸ್ಕಾರ ಕಾರ್ಯಕ್ರಮ ಸ್ವಾಗತ ನಮಸ್ಕಾರ ವೈದ್ಯರಾಗಿ ಸೇವೆ ಸಲ್ಲಿಸಿದ್ದೀರಿ ಸಲ್ಲಿಸ್ತಾನೆ ಇದ್ದೀರಿ ಈಗ ಜನ ಸೇವೆ ಮಾಡಬೇಕು ಅಂತ ಬಂದಿದ್ದೀರಿ ಆ ಅಲ್ಲಿನ ಸೇವೆಗೂ ಇಲ್ಲಿನ ಸೇವೆಗೂ ಭಾಳ ವ್ಯತ್ಯಾಸ ಇದೆ ರಾಜಕಾರಣ ಈಸಿ ಅಂದ್ಕೊಂಡಿದ್ದೀರಾ ಏನು ಕತೆ ರಾಜಕಾರಣ ಈಸಿ ಅಂತ ನಾನು ರಾಜಕೀಯಕ್ಕೆ ಬಂದಿಲ್ಲ ನಮ್ಮ ಜನರ ಸಂಕಷ್ಟಗಳನ್ನ ಪರಿಹಾರ ಮಾಡಬೇಕು ಈಗ ಆಲ್ರೆಡಿ ಒಬ್ಬ ವೈದ್ಯನಾಗಿ ಹೆಸರು ಮಾಡಿದ್ದೀನಿ ಅದಲ್ಲದೆ ಈಗ ಸಮಾಜದಲ್ಲಿ ಈ ಜನರು ಕಷ್ಟಪಡ್ತಾ ಇರೋದು ನಮ್ಮ ಮಂಡ್ಯ ಮೂವತ್ತು ವರ್ಷಗಳ ಹಿಂದೆ ಹೇಗಿತ್ತು ಹಾಗೇ ಇದೆ ಅದನ್ನು ಏನಾದರೂ ಬದಲಾವಣೆ ಮಾಡಿ ಜನರ ಸಂಕಷ್ಟಗಳನ್ನ ದೂರ ಮಾಡಬೇಕು ಹಾಗಾಗಿ ಮಂಡ್ಯದ ಮಂಡ್ಯ ಕ್ಷೇತ್ರದ ಜನತೆ ಸುಖವಾಗಿ ಇರಬೇಕು ಅನ್ನೋ ದೃಷ್ಟಿಯಲ್ಲಿ ನನ್ನದೇ ಆದ ಯೋಜನೆಗಳನ್ನು ಒಂದು ಕನಸನ್ನು ಕಂಡು ನಾನು ರಾಜಕೀಯಕ್ಕೆ ಬಂದಿದ್ದೀನಿ ಎಲ್ಲ ಒಂಥರ ರಾಜಕಾರಣ ವಿಚಾರ ಇವೆಲ್ಲ ಉಲ್ಟ ಎಲ್ಲ ರಾಜಕಾರಣಕ್ಕೆ ಹಣ ಮಾಡಬೇಕು ಅಂತ ಬರ್ತಾರೆ ನೀವೆಲ್ಲ ಈಗ ಚುನಾವಣೆ ನಾನು ಸೇವೆ ಮಾಡಬೇಕು ಅಂತ ಬರ್ತೀನಿ ಅಂತ ಹೇಳ್ತಿದ್ದೀರಿ ಏನು ಕತೆ ರಾಜಕಾರಣ ಅಂದರೆ ನಿಮ್ಮ ಪ್ರಕಾರ ಏನು ಈಗ ಹಣ ಜೀವನದ ಒಂದು ಭಾಗ ಹಣ ಇಲ್ಲದೆ ಬದುಕೋದಕ್ಕೆ ಆಗಲ್ಲ ಪ್ರತಿಯೊಬ್ಬರಿಗೂ ಹಣ ಬೇಕೇ ಬೇಕು ನನಗೆ ಭಗವಂತ ನಾನು ಒಂದು ಹಳ್ಳಿಯಲ್ಲಿ ಹುಟ್ಟಿದೆ ಒಂದು ಎಮ್ ಬಿ ಬಿ ಎಸ್ಸು ಡಿ ಜಿ ಓ ಎಮ್ ಡಿ ಮೂರು ಡಿಗ್ರಿನೂ ಮುಗಿಸ್ದೆ ಮಂಡ್ಯಕ್ಕೆ ಬಂದು ವೃತ್ತಿ ಸ್ಟಾರ್ಟ್ ಮಾಡಿದೆ ಎಲ್ಲ ಕಡೆಯಿಂದ ನಾನು ಸ್ಕೂಲ್ ಮಾಡಿದೆ ಕಾಲೇಜ್ ಮಾಡಿದೆ ಹಾಸ್ಪಿಟ್ಲು ಮಾಡಿದೆ ಎಲ್ಲ ಕಡೆಯಿಂದ ಸಾಕಷ್ಟು ಹಣ ಸಂಪಾದನೆ ಮಾಡಿದೆ ದೇವರು ಎಲ್ಲ ದೃಷ್ಟಿಯಿಂದ ಕೊಟ್ಟ ಹಣ ಈಗ ನಾನು ಮಾಡಿಕೊಂಡು ನನ್ನ ಸಂಸಾರವನ್ನು ಸುಖವಾಗಿ ಒಂದು ಹಂತಕ್ಕೆ ತಂದೆ ಆಗ ನಾನು ನೋಡಿದಾಗ ಇಷ್ಟೇ ಸಾಕಾಗಲ್ಲ ನನ್ನ ಸುತ್ತ ಇರೋರು ಕಷ್ಟಪಡುವಾಗ ನಾನೊಬ್ಬ ನನ್ನ ಮನೆ ನಾವಷ್ಟೇ ಸುಖವಾಗಿದ್ದರೆ ಸಾಕಾಗಲ್ಲ ಇದಕ್ಕೇನಾದರೂ ಸಮಾಜಕ್ಕೂ ಒಂದು ಚೇಂಜಸ್ನ ತರಬೇಕು ಸಮ ನಾನು ಸುತ್ತ ಇರೋರು ನಾನು ಸುಖವಾಗಿ ನನ್ನ ಮನೆ ನಾನು ನೋಡ್ಕೋಬೇಕು ಅನ್ನೋ ದೃಷ್ಟಿಯಿಂದ ನನ್ನ ರಾಜಕೀಯಕ್ಕೆ ಬಂದೆ ಭಾಳ ಬೇಸರದ ಸಂಗತಿ ಅಂದರೆ ಬೆಂಗಳೂರು ಕರ್ನಾಟಕದ ರಾಜಧಾನಿ ಮೈಸೂರು ಸಾಂಸ್ಕೃತಿಕ ರಾಜಧಾನಿ ಎರಡರ ಮಧ್ಯೆ ಇರತಕ್ಕಂಥದ್ದು ಮಂಡ್ಯ ಜಿಲ್ಲೆ ಕೆ ಆರ್ ಎಸ್ನ ಬಹುತೇಕ ಕರ್ನಾಟಕದಲ್ಲಿ ನೀರು ಬಳಕೆ ಆಗೋದು ವ್ಯವಸಾಯಕ್ಕೆ ಅದು ಮಂಡ್ಯ ಜಿಲ್ಲೆಗೆ ಎಲ್ಲ ವಿಚಾರದಲ್ಲೂ ಶ್ರೀಮಂತಿಕೆ ಇದೆ ಹೃದಯ ಶ್ರೀಮಂತಿಕೆ ಇದೆ ಆರ್ಥಿಕವಾಗಿ ನಮ್ಮ ಜಿಲ್ಲೆ ಶ್ರೀಮಂತವಾಗಿಲ್ಲ ನಾನು ಕೂಡ ಮಂಡ್ಯದವನಾಗಿ ನಿಮ್ಮ ಕ್ಷೇತ್ರದ ಪಕ್ಕದೂರು ನಿಮ್ಮ ಕ್ಷೇತ್ರಕ್ಕೆ ಸೇರಿಲ್ಲ ಮಂಡ್ಯ ಕ್ಷೇತ್ರಕ್ಕೆ ಸೇರಿಲ್ಲ ಮಧುರ ಕ್ಷೇತ್ರ ನಂತರ ಆದರೆ ಮಂಡ್ಯ ಜಿಲ್ಲೆಯ ರೈತರ ಸನ್ನಿವೇಶ ಇದೆಯಲ್ಲ ರೈತರ ರಕ್ತ ಕಣ್ಣೀರಂದ್ರೆ ತಪ್ಪಾಗೋದಿಲ್ಲ ಇಂಥ ಸನ್ನಿವೇಶದಲ್ಲಿ ನೀವು ಒಳ್ಳೆಯ ವಿಚಾರ ಇಟ್ಕೊಂಡು ಹೇಳ್ತೀನಿ ಕೆರೆ ನೀರನ್ನ ಕೆರೆಗೆ ಚಳಿ ಅನ್ನೋ ಕಾನ್ಸೆಪ್ಟು ನಾನು ನನಗೇನು ಬೇಕೆಲ್ಲ ಮಾಡ್ಕೊಂಡಿದ್ದೀನಿ ನಮ್ಮ ಜನಕ್ಕೆ ಮಾಡಬೇಕು ಅಂತ ಬಂದಿದ್ದೀನಿ ಅಂತ ಹೇಳ್ತೀನಿ ಸತ್ಯ ಏನು ಮಾಡಬೇಕು ಅಂತಿದ್ದೀರಿ ಮಂಡ್ಯ ರೈತರ ವಿಚಾರಕ್ಕೆ ಬಂದಾಗ ಮಂಡ್ಯ ಜನರ ವಿಚಾರಕ್ಕೆ ಬಂದಾಗ ಏನು ಮಾಡಬೇಕು ಅಂತ ವಿಜನ್ ಇಟ್ಕೊಂಡಿದ್ದೀರಿ ಅಂತ ನೋಡಿ ಮಂಡ್ಯ ಯಾವುದೇ ರೀತಿಯಲ್ಲಿ ಮೂವತ್ತು ವರ್ಷ ಮೂವತ್ತೈದು ವರ್ಷಗಳಿಂದ ನಾನು ಮಂಡ್ಯಕ್ಕೆ ಬಂದೆ ಮೂವತ್ತೈದು ವರ್ಷಗಳಿಂದ ನಾನು ಹಿಂದೆ ಏನು ನೋಡಿದ್ನೋ ಹಾಗೇ ಇದೆ ಮಂಡ್ಯ ಜನರ ಯಾವುದೇ ಒಂದು ಸಂಕಷ್ಟಗಳು ಪರಿಹಾರ ಆಗಿಲ್ಲ ಎಸ್ಪೆಷಲಿ ಮಂಡ್ಯ ವಿಧಾನಸಭಾ ಕ್ಷೇತ್ರ ರೈತಾಪಿ ವರ್ಗಕ್ಕೆ ಸೀಮಿತವಾಗಿರುವಂಥದ್ದು ರೈತರ ಯಾವ ಸಮಸ್ಯೆಗಳು ಅವತ್ತೇನಿತ್ತು ಮೂವತ್ತೈದು ವರ್ಷಗಳಿಂದ ಇವತ್ತುವರೆಗೂ ಅದೇ ಇದೆ ಈಗ ನಾವು ನಾವು ಚೆನ್ನಾಗಿ ಬೆಳೆಯೋ ಬೆಳೆ ಅಂದರೆ ಭತ್ತ ರಾಗಿ ಕಬ್ಬು ಈ ಬೆಳೆ ಬಿಟ್ಟು ಜನ ಹಣ್ಣು ಹೂವು ತರಕಾರಿ ಇವನ್ನ ಯಾವುದನ್ನು ಬೆಳೆಯಲ್ಲ ಅವರಿಗೆ ವೈಜ್ಞಾನಿಕವಾಗಿ ಒಂದು ಬೆಳೆಯನ್ನು ಬೆಳೆಸಿ ನಾವು ಯಾವುದೇ ರೀತಿಯಲ್ಲಿ ಮುಂದುವರಿಬೋದು ಕೃಷಿ ಈ ಕೃಷಿ ಇಲಾಖೆ ಇದೆ ಅವ್ರಿಗೆ ಯಾವುದೇ ಗೈಡೆನ್ಸ್ ಇಲ್ಲ ಜನಕ್ಕೆ ಒಂದು ಆ ಕೃಷಿ ಇಲಾಖೆ ಒಂದು ಸತ್ತು ಬಿದ್ದಿದೆ ಯಾವ ಬೆಳೆ ಬೆಳೆದು ನಾವು ರೈತರಿಗೆ ಉತ್ಪನ್ನಗಳನ್ನ ಮಾಡಿ ರೈತ ಸುಖವಾಗಿ ಜೀವನ ಮಾಡಬೇಕು ಅನ್ನೋದಕ್ಕೆ ಅದಿಲ್ಲ ಈಗ ಎರಡು ಫ್ಯಾಕ್ಟ್ರಿಗಳಿತ್ತು ಒಂದು ಆಲ್ರೆಡಿ ಎಸ್ಟೇಟ್ ಫ್ಯಾಕ್ಟ್ರಿ ಮುಚ್ಚಿತು ಪ್ರತಿ ವರ್ಷ ಈಗ ನಿಮಗೆ ಗೊತ್ತೇ ಇದೆ ಶೂ ಶುಗರ್ ಫ್ಯಾಕ್ಟ್ರಿ ಪ್ರತಿ ವರ್ಷ ಲಾಸಲ್ಲಿ ನಡೀತಾ ಇದೆ ಅದೇ ನಿರಾಣಿಯವರು ಬಂದು ಪಾಂಡುಪುರ ಶುಗರ್ ಫ್ಯಾಕ್ಟ್ರಿನ ತಗೊಂಡಿದ್ದಾರೆ ಆ ಪಾಂಡುಪುರ ಶುಗರ್ ಫ್ಯಾಕ್ಟ್ರಿಯನ್ನು ಲಾಭ ಇಲ್ಲದೆ ಇದ್ದರೆ ಅವರು ಅಲ್ಲಿಂದ ಬಂದು ನಾರ್ತ್ ಕರ್ನಾಟಕದಿಂದ ಬಂದು ಇಲ್ಲಿ ಹಾಕಿ ತಗೋಬೇಕಾಗಿತ್ತು ನಿಮ್ಮ ಪ್ರಕಾರ ಮಂಡ್ಯ ಶುಗರ್ ಫ್ಯಾಕ್ಟ್ರಿನ ಅಧಿಕಾರಿಗಳು ನಡೆಸೋರೆ ತಿಂದ ಹಾಕಿದ್ದಾರೆ ಅಂತ ಅಧಿಕಾರಿಗಳು ಅಂತಲೇ ಹೇಳಬೇಕಾಗಿಲ್ಲ ರಾಜಕಾರಣಿಗಳು ಸರಿ ಇಲ್ಲ ಅಧಿಕಾರಿಗಳು ಸರಿ ಇಲ್ಲ ಆಡಳಿತ ವರ್ಗ ಸರಿ ಇಲ್ಲ ಕಾರ್ಮಿಕರು ಸರಿ ಇಲ್ಲ ಯಾವಾಗಲೂ ನೀವು ಒಬ್ಬ ಮೇಟಿ ಅನ್ನೋನು ಸರಿಯಾಗಿದ್ದರೆ ಅದನ್ನು ನೋಡ್ಕೊಳ್ಳೋವಂಥದ್ದು ಯಾವತ್ತು ಪ್ರಪಂಚದಲ್ಲಿ ಯಾವುದೇ ಒಂದು ಉದ್ಯೋಗ ಆಗಲಿ ನೀವು ನೂರಾರು ಜನ ನಿಮ್ಮ ಹತ್ರ ಕೆಲಸ ಮಾಡ್ಕೋತಾರೆ ನೀವು ಯಾವಾಗ ನಿಮ್ಮ ಚೇಂಬರ್ನಲ್ಲಿ ಕೂತ್ಕೊಂಡು ಕರೆಕ್ಟಾಗಿ ನಿಮ್ಮ ಕೆಲಸ ನೀವು ಮಾಡ್ತಿರ್ತೀರೋ ಒಂದು ಸೂಪರ್ವಿಷನ್ ಇಡ್ತಿರೋ ನಾವು ಇಂಡಿಯನ್ಸ್ ವಿ ಆರ್ ದ ಬೆಸ್ಟ್ ವರ್ಕರ್ಸ್ ಇನ್ ದ ವರ್ಲ್ಡ್ ಅಂಡರ್ ಸಂಬಡಿ ಬಟ್ ನಮ್ಮನ್ನೇ ನಾವು ಮಾಡಕ್ಕೆ ಬಿಟ್ಟರೆ ನಾವು ವಿ ಆರ್ ದ ವರ್ಸ್ಟ್ ವರ್ಕ್ ವರ್ಸ್ಟ್ ವರ್ಕರ್ಸ್ ಹಾಗಾಗಿ ಯಾವಾಗಲೂ ಒಂದು ಸೂಪರ್ವಿಷನ್ ಅನ್ನೋದು ಬೇಕು ಒಬ್ಬ ಯಾರಾದರೂ ಸರಿಯಾಗಿ ನೋಡ್ಕೊಳ್ಳೋ ಅಂಥದ್ದಾದರೆ ಶುಗರ್ ಫ್ಯಾಕ್ಟ್ರಿ ಯಾಕೆ ಲಾಸ್ನಲ್ಲಿ ನಡೀಬೇಕು ಅದನ್ನ ಲಾಸ್ ಆಗೋದಕ್ಕೆ ಸಾಧ್ಯನೇ ಇಲ್ಲ ಲಾಸ್ ಆಗೋದಿದ್ರೆ ನಿರಾಣಿ ಅವರು ಅಲ್ಲಿಂದ ಬಂದು ಇಲ್ಲಿ ಮಾಡ್ತಾ ಇದ್ರು ವಂಡರ್ಫುಲ್ ಪಾಯಿಂಟ್ ಲಾಸ್ ಆಗದಾಗಿರಿ ಎಲ್ಲಾ ಶುಗರ್ ಫ್ಯಾಕ್ಟ್ರಿಗಳು ಲಾಸ್ ಆಗಲ್ವಾ ಯಾಕೆ ಬೇರೆ ಶುಗರ್ ಫ್ಯಾಕ್ಟರಿ ಲಾಸ್ ಆಗ್ತಾ ಇದೆ ಅಂತಂದ್ರೆ ಆ ಮೈ ಶುಗರ್ ನ ನಡಸ್ತೋರು ನೋಡ್ಕೊಂಡವರು ಭಾಗಿಯಾದವರು ಎಲ್ಲರೂ ಸಹ ನಷ್ಟವನ್ನ ತೋರಿಸಿ ಲಾಭ ಮಾಡ್ಕೊಂಡು ಸತ್ಯವಾಗಿ ಎಸ್ ನನಗೆ ಬಹಳ ಯಾಕೆ ನಾ ಮಂಡ್ಯ ಜಿಲ್ಲೆ ನಾನು ಆದ ಕಾರಣ ಭಾಳ ಅಟ್ಯಾಚ್ಮೆಂಟು ಜಿಲ್ಲೆ ಬಗ್ಗೆ ನಮ್ಮ ಜಿಲ್ಲೆ ನಾಯಕರು ಬಂದಿದ್ದೀರಿ ಬೆಂಗಳೂರು ಇವತ್ತು ಹೆಮ್ಮರವಾಗಿ ಬೆಳೆದು ನಿಂತ ಇದೆ ಬೆಂಗಳೂರಿಂದ ಒನ್ ಅವರ್ ಅಷ್ಟೇ ಮಂಡ್ಯಗೆ ಎಕ್ಸ್ಪ್ರೆಸ್ ಹೈವೇನಲ್ಲಿ ವೆಹಿಕಲ್ ಹತ್ತರ ಒನ್ ಅವರ್ ಮಂಡ್ಯ ರೀಚ್ ಹೌದು ಇಂಥ ಸನ್ನಿವೇಶದಲ್ಲಿ ಇಡೀ ಮಂಡ್ಯವನ್ನು ತಮಿಳ್ನಾಡು ಬಂದು ತರಕಾರಿನೋ ಹಣ್ಣು ಹಂಪಲ ಬೆಳಕೊಂಡು ಕೋಟಿ ಗಟ್ಟಲೆ ಲಾಭ ಮಾಡ್ಕೊಂಡು ತಮಿಳ್ನಾಡಿಗೆ ಹೋಗ್ತಾವ್ರೆ ಯಾಕೆ ಮಂಡ್ಯ ರೈತರಿಗೆ ಈ ವಿಚಾರದಲ್ಲಿ ಏನಾರು ಒಂದು ಪ್ಲಾನ್ಗಳ ಮಾಡ್ತಿದ್ದೀರಾ ಏನು ಕತೆ ಈಗ ನೋಡಿ ಮಂಡ್ಯ ನಾನು ಆಗ್ಲೇ ಹೇಳಿದೆ ಕೃಷಿ ಪ್ರಧಾನವಾದ ಒಂದು ಪ್ರದೇಶ ಯಾವಾಗಲೂ ಮಾತಾಬ್ ರಾಗಿ ಅಂತೀರಿ ಈ ಮೂರನ್ನ ಬೆಳೆಗಳನ್ನ ಯಾಕೆ ಬೆಳಿತಾರೆ ಜನ ಅಂದ್ರೆ ನೋಡಿ ಈ ನಾವು ರಾಜಕಾರಣಿಗಳಾದವರು ಈ ಹಿಂದೆ ಇದ್ದಂಥವ್ರು ಒಂದು ಟೊಮ್ಯಾಟೋನು ಹಣ್ಣುಗಳು ಹೂವು ಏನೋ ಬೆಳಿತಾರೆ ಅದಕ್ಕೆ ಎಲ್ಲಿ ಕೋಲ್ಡ್ ಸ್ಟೋರೇಜ್ ಇದೆ ಇವತ್ತು ಬೆಳೆದದ್ದನ್ನ ಇವತ್ತು ತಗೊಂಡೋಗಿ ಯಾರಿಗೋ ಒಬ್ಬ ಏಜೆಂಟ್ಗೆ ಮಾರ್ತಾರೆ ಈಗ ಅಲ್ಲಿ ಮೂವತ್ತು ರೂಪಾಯಿ ಆಗುವಂಥದ್ದು ಇಲ್ಲಿ ಎಂಬತ್ತು ರೂಪಾಯಿಗೆ ಒಂದು ಮಾರ್ತಾನೆ ಇನ್ನು ಐವತ್ತು ರೂಪಾಯಿ ಲಾಭ ಅವನಿಗೆ ಸಿಗುತ್ತೆ ಹೊರತು ಬೆಳೆಯುವಂಥ ರೈತನಿಗೆ ಏನು ಸಿಗಲ್ಲ ಏನು ಸಿಗುತ್ತೆ ರೈತನಿಗೆ ಅಲ್ಲಿಂದ ತಂದು ಮತ್ತು ಈಗ ನೋಡಿ ನೀವು ತಮಿಳ್ನಾಡಿಂದ ಜನ ಇಲ್ಲಿ ಬಂದು ಮಾಡೋದನ್ನು ಮಂಡ್ಯ ಒಂದು ಎಂಬತ್ತು ನೂರು ಕಿಲೋಮೀಟ್ರ್ ಹತ್ರ ನಾವು ಬಂದು ಮಂಡ್ಯದ ಹುಡುಗರುಗಳೇ ಬೇಜಾನ್ ಅನ್ಎಂಪ್ಲಾಯ್ಮೆಂಟು ತುಂಬ ಇದೆ ಬೆಳಿಗ್ಗೆ ಇದ್ದರೆ ಟ್ರೈನಲ್ಲಿ ಹತ್ತು ಸಾವಿರ ಹದಿನೈದು ಸಾವಿರಕ್ಕೆ ಸೆಕ್ಯೂರಿಟಿ ಅದನ್ನು ಐದು ಎಕರೆ ಆರು ಎಕರೆ ಗದ್ದೆ ಇಟ್ಕೊಂಡಿರುವಂಥ ವ್ಯವಸಾಯಗಾರನ ಮಗು ಮಕ್ಕಳು ಕೂಡ ಇಲ್ಲಿ ಬಂದು ಯಾವುದೋ ಒಂದು ಹದಿನೈದು ಸಾವಿರ ಇಪ್ಪತ್ತು ಸಾವಿರಕ್ಕೆ ಒಂದು ಸೆಕ್ಯುರಿಟಿ ಕೆಲಸನೋ ಬೇರೆ ಏನೋ ಕೆಲಸ ಮಾಡ್ತಿರ್ತಾರೆ ಅದೇ ವರ್ಕರ್ಸ್ಗೆ ನಾವು ಇವ್ರನ್ನ ಚೆನ್ನಾಗಿ ಟ್ರೈನ್ ಮಾಡಿಕೊಂಡು ಅವ್ರನ್ನ ಅಲ್ಲಿಂದ ಇಲ್ಲಿಗೆ ಕರ್ಕೊಂಡ್ಬಂದು ಈ ವ್ಯವಸಾಯ ಒಂದು ನಮ್ಮದು ಏನು ಕೃಷಿ ಪ್ರಧಾನವಾಗಿದೆ ಅಂಥ ವಸ್ತುಗಳನ್ನು ನಾವೇ ಆ ಮೂವತ್ತು ರೂಪಾಯಿಗೆ ಮಾರುವಂಥದ್ದನ್ನು ನಲ್ವತ್ತು ರೂಪಾಯಿ ಮಾರುವಂಥದ್ದನ್ನು ಇಲ್ಲಿ ಬಂದು ಎಂಬತ್ತು ರೂಪಾಯಿ ಮಾರಿಸಿ ಆ ಹುಡುಗರಿಗೂ ವರ್ಕ್ ಕೆಲಸ ಕೊಟ್ಟಾಗತ್ತೆ ಮತ್ತು ರೈತರು ಸುಖ ಸಮೃದ್ಧಿಯಿಂದ ಬಾಳೋದಕ್ಕೆ ಒಂದು ದಾರಿ ಆಗುತ್ತೆ ರೈತರ ಆದಾಯ ಡಬಲ್ ಮಾಡೋಕ್ಕೆ ಒಂದು ಆಲೋಚನೆ ಖಂಡಿತ ಬಟ್ ರಾಜಕಾರಣ ಮೇಳೈಸಿದೆ ಮಂಡ್ಯದಲ್ಲಿ ರಾಜಕಾರಣ ಅಂದರೆ ನಂಬರ್ ಒನ್ ಎಲ್ಲ ವಿಚಾರದಲ್ಲೂ ರಾಜಕಾರಣ ಈ ಎಲ್ಲವನ್ನು ಮಾಡೋದು ಈಸಿ ಅನ್ಕೊಂಡಿದ್ದೀರಾ ಸಾಧ್ಯ ಇದೆಯಾ ಈಗ ನಾನು ಒಬ್ಬ ಸಕ್ಸಸ್ಫುಲ್ ಮ್ಯಾನ್ ಇನ್ ದ ಔಟ್ ಮೈ ಲೈಫ್ ಓಕೆ ಈಗ ನನ್ನ ಜೀವನ ನಾನು ನಿಮ್ಗೆ ಹೇಳಬೇಕು ಅಂದ್ರೆ ಹಳ್ಳಿ ಒಬ್ಬಳ್ಳಿ ಮಗನಾಗುಟ್ಟಿದೆ ಒಬ್ಬ ರೈತನ ಮಗ ನಮ್ಮಪ್ಪ ಪಂಚನೂ ಹಾಕೋತಾರಲ್ಲ ಚಡ್ಡಿ ಹಾಕೋತಾ ಇದ್ರು ಪಟ್ಟ ಚಡ್ಡಿ ಚಡ್ಡಿ ಹಾಕೋತಾ ಇದ್ರು ಅವ್ರ ಮಗನಾಗುಟ್ಟಿದೆ ಆಗ ನಾನು ಹುಟ್ಟಿದಾಗ ಒಂದು ಎಮ್ ಬಿ ಬಿ ಎಸ್ ಮಾಡಿ ಪಿ ಯು ಸಿನಲ್ಲಿ ನನಗೇನು ಒಳ್ಳೆಯ ಶಾಲೆಯಲ್ಲಿ ಏನು ಸೇರಿಸಲಿಲ್ಲ ಪಿ ಎಸ್ ಕಾಲೇಜು ನಾನು ಓದಿದ್ದು ಭಾಳ ದೊಡ್ಡ ಇದೆ ಪಿ ಎಸ್ ಕಾಲೇಜು ಆಗ ಮರಿಮಲಪ್ಪ ಕಾಲೇಜು ನಮ್ಮ ತಂದೆ ಕರ್ಕೊಂಡು ಹೋದರು ಅಲ್ಲಿ ಸೀಟ್ ಸಿಗಲಿಲ್ಲ ನನಗಿಂತ ಕಡಿಮೆ ಮಾರ್ಕ್ಸ್ ಇರೋವ್ರಿಗೂ ಸೀಟ್ ಕೊಟ್ಟರು ನಾನು ಅಷ್ಟು ಹೈಯೆಸ್ಟ್ ಮಾರ್ಕ್ಸ್ ಇದ್ರು ಬಿಕಾಸ್ ಆಫ್ ಇನ್ಫ್ಲೂಯೆನ್ಸು ಅದು ಇದು ಅಂದ್ಕೊಂಡು ನಮ್ಮಪ್ಪ ಸಿಗಲಿಲ್ಲ ಕೊನೆಗೆ ಕರ್ಕೊಂಡ್ಬಂದು ನನ್ನ ಪಿ ಎಸ್ ಕಾಲೇಜಿಗೆ ಸೇರಿಸಿದರು ಪಿ ಎಸ್ ಕಾಲೇಜ್ನಲ್ಲಿ ನಾನು ಐಯೆಸ್ಟ್ ಬಂದೆ ಬಿ ಬಿ ಎಸ್ ಸೀಟ್ ತೊಗೊಂಡೆ ಎಮ್ ಬಿ ಎಸ್ಸು ಅದು ಮಣಿಪಾಲ್ನಲ್ಲಿ ಸಿಕ್ತು ಮಣಿಪಾಲ್ನಲ್ಲಿ ನಾನು ನನ್ನ ನಾನು ಕನ್ನಡ ಮೀಡಿಯಮ್ ಅಪ್ ಟು ಎಸ್ ಎಲ್ ಸಿ ಕನ್ನಡ ಮೀಡಿಯಂನಲ್ಲಿ ನಾನು ಓದ್ತಾ ಇದ್ದೆ ಕನ್ನಡ ಮೀಡಿಯಂನಲ್ಲಿ ಓದ್ದಂಥ ಹುಡುಗ ಬರೀ ಪಿ ಯು ಸಿನಲ್ಲಿ ಮಾರ್ಕ್ಸ್ ತೆಗಿಯೋದೇ ಕಷ್ಟ ಪಾಸಾಗೋದೇ ಕಷ್ಟ ನಮ್ಮ ಹಳ್ಳಿ ಮಕ್ಕಳುಗಳು ಅಂಥದ್ರಲ್ಲಿ ನಾನು ಆಗಿ ಎಮ್ ಬಿ ಬಿ ಎಸ್ಗೆ ಸೀಟ್ ಗಿಡಿಸಿ ಮೆರಿಟ್ನಲ್ಲಿ ಮಣಿಪಾಲ್ಗೆ ಸೇರಿಕೊಂಡೆ ಮಣಿಪಾಲ್ನಲ್ಲಿ ಸಹ ಅಲ್ಲಿ ಇಂಗ್ಲೀಷು ನನಗೆ ನನ್ನ ಫ್ರೆಂಡ್ಸು ಅವರೆಲ್ಲ ಇದ್ದಿದ್ದು ಇಂಗ್ಲೀಷು ಸಹ ನಂಗೆ ಅರ್ಥ ಆಗ್ತಿರಲಿಲ್ಲ ನಾನು ಮಾತಾಡೋದು ಬಿಡಿ ನನಗೆ ಅವ್ರು ಮಾತಾಡೋದು ಏನು ಅಂತ ಅರ್ಥನೂ ಆಗ್ತಿರ್ಲಿಲ್ಲ ಅಂಥವ್ರ ಮಧ್ಯ ಅಷ್ಟು ಕಷ್ಟಗಳ ಮಧ್ಯೆ ನಾನು ಎಮ್ ಬಿ ಬಿ ನ ಪಾಸ್ ಮಾಡ್ಕೊಂಡು ಬಂದೆ ಎಮ್ ಬಿ ಎಸ್ ಅಲ್ಲದೆ ಎಮ್ ಡಿಗೆ ಸೀಟ್ ಸಿಕ್ತು ಎಮ್ ಡಿ ಸಹ ನನಗೆ ಬರೀ ನಾನೂರು ರೂಪಾಯಿ ಫೀಸು ಒಂದು ರೂಪಾಯಿ ಇಲ್ಲ ಎಮ್ ಡಿ ಎಮ್ ರೂಪಾಯಿ ನನಗೆ ಈಗಲೂ ರೆಸಿಪ್ಟ್ ಇಟ್ಟಿದ್ದೀನಿ ನಾನು ಫೋರ್ ಹಂಡ್ರೆಡ್ ರುಪೀಸ್ ನನ್ನ ಮಕ್ಕಳಿಗೆ ತೋರಿಸ್ತೀನಿ ನಾನು ನಾನೂರು ರೂಪಾಯಿ ಫೀಸ್ ಕಟ್ಟಿ ಸೇರ್ಕೊಂಡೆ ಆ ಎಮ್ ಡಿಗೆ ನಾನು ಸೇರ್ಕೊಂಡಾಗಿಂದ ಫಸ್ಟ್ ಇಯರ್ ನನಗೆ ಬರ್ತಾ ಇದ್ದಿದ್ದು ಪ್ರತಿ ತಿಂಗಳು ಸಾವಿರದ ಸ್ಟೈಫಂಡ್ ಸಾವಿರದ ಇನ್ನೂರು ರೂಪಾಯಿ ಸೆಕೆಂಡ್ ಇಯರು ಥರ್ಡ್ ಇಯರು ಸಾವಿರದ ಮುನ್ನೂರು ರೂಪಾಯಿ ಆ ಸಾವಿರದ ನೂರು ರೂಪಾಯಿನಲ್ಲಿ ನಾನು ಒಂದು ಇನ್ನೂರು ಮುನ್ನೂರು ರೂಪಾಯಿ ಖರ್ಚು ಮಾಡಿ ನಮ್ಮ ತಂದೆಗೆ ಆಗಲಿ ಏಳ್ನೂರು ರೂಪಾಯಿ ಕೊಡ್ತಾಯಿದ್ದೆ ಸಿ ನನ್ನ ಅಕ್ಕಂದಿರು ಮೂರು ಜನ ಅಣ್ಣಂದಿರು ಮೂರು ಜನ ಇವ್ರಿಗೋಸ್ಕರ ನಾನು ಆಗಿಂದಲೇ ನಾನು ನನ್ನ ದುಡ್ಡನ್ನ ಸೇವ್ ಮಾಡಿ ನಾನು ನಮ್ಮ ತಂದೆ ಕೈ ಕೊಡ್ತಾಯಿದ್ದೆ ಯಾಕೆಂದರೆ ಸಂಸಾರದ ನಿರ್ವಹಣೆ ಅವ್ರ ಹತ್ರ ಇತ್ತು ಹಾಗಾಗಿ ಅನಿರೀಕ್ಷಿತ ಘಟನೆಗಳು ನನ್ನ ಜೀವನದಲ್ಲಿ ನಾನು ನಾನು ಎಮ್ ಬಿ ಬಿ ಎಸ್ ಮಾಡಿದ್ದಾಗ್ಬೋದು ಎಮ್ ಡಿ ಆಗ್ಬೋದು ಎಲ್ಲ ದೇವ್ರು ಕೊಟ್ಟಂಥ ಒಂದು ದೈವಿಕ ಬಲ ಅಥವಾ ದೈವ ಪ್ರೇರಣೆ ಅಂತ ನಾನು ಅನ್ಕೋತೀನಿ ಹಾಗಾಗಿ ಈ ರಾಜಕೀಯನು ನಾನು ಈಗ ಬಂದಿರುವಂಥದ್ದು ನಾನು ಅಂದ್ಕೊಂಡಿರುವಂಥದ್ದು ಖಂಡಿತ ಸಕ್ಸಸ್ ಆಗುತ್ತೆ ಅಂತ ನನ್ನ ಭಾವನೆ ಯಸ್ ಜರ್ನಿ ತುಂಬ ಚೆನ್ನಾಗಿದೆ ಕಷ್ಟಪಟ್ಟು ಗೊತ್ತು ಬೇರೆ ಜನರ ಕಷ್ಟ ಅಂತ ಸೊ ಹಾಗಾಗಿ ವೈದ್ಯಕೀಯ ವೃತ್ತಿ ಬೇರೆ ಸಂಸ್ಥೆಗಳನ್ನ ನಡೆಸಿದಿರಿ ನಡ್ಸ್ತಾ ಇದ್ದೀರಿ ಈ ರಾಜಕಾರಣ ಜಂಜಾಟ ಇದೆಯಲ್ಲ ಕಾಲೆಳೆಯೋರ ಸಂಖ್ಯೆ ಜಾಸ್ತಿ ಇಂಥ ಸನ್ನಿವೇಶದಲ್ಲಿ ಈ ರಾಜಕಾರಣದ ವ್ಯವಸ್ಥೆಯಲ್ಲಿ ನಿಮ್ಮ ಸಾತ್ವಿಕ ರಾಜಕಾರಣ ಡೆವಲಪ್ಮೆಂಟ್ ರಾಜಕಾರಣ ಮಂಡ್ಯದಲ್ಲಿ ವರ್ಕೌಟ್ ಆಗುತ್ತಾ ಅಂತ ಈಗ ನಾನು ಬಂದು ಮಂಡ್ಯದಲ್ಲಿ ಆಸ್ಪತ್ರೆ ಓಪನ್ ಮಾಡಿದೆ ಆಗ ಸಹ ಕಾಲೆಳೆಯವರು ತುಂಬ ಜನ ಇದ್ದರು ಇದ್ರು ಇದ್ದರು ಇದ್ರು ನಾನು ಪದೇ ಪದೇ ನನ್ನ ಆತ್ಮೀಯರು ಕೆಲವರು ಹೇಳ್ತಾರೆ ನೀವು ತುಂಬ ಸಾಫ್ಟು ನೀವು ಯಾರನ್ನೂ ಬೈಯಲ್ಲ ಯಾರನ್ನೂ ಮಾಡಲ್ಲ ಹಿಂಗಾದ್ರೆ ರಾಜಕೀಯ ಹಂಗ ಮಾಡ್ತೀರಾ ನಾನು ಬೆಟ್ಟ ಹತ್ತುತ್ತಾ ಇದೀನಿ ಅವರು ಬೆಟ್ಟ ಇಳಿತಾ ಇದ್ದಾರೆ ನಾನು ಅವ್ರ ಜೊತೆ ಜಗಳ ಮಾಡ್ತಾ ಕುಸ್ತಿ ಮಾಡ್ತಾ ನಿಂತ್ಕೊಂಡ್ರೆ ನಾನು ಉರುಳ್ಕೊಂಡು ಕೆಳಗೆ ಬರ್ತೀನಿ ಅವ್ರೂ ಮೇಲೆ ಹೋಗೋಕ್ಕಾಗಲ್ಲ ನಾನು ಅವ್ರ ಹೆಂಗೂ ಇಳಿತಾ ಇದಾರೆ ನಾನು ನಾನು ತಪ್ಪಿಸ್ಕೊಂಡ್ರೆ ಸಾಕು ನಾನು ಮೇಲೆ ಹೋಗ್ಬೇಕು ಅಂತ ನಂಗೆ ದಾರಿ ಗೊತ್ತಿದೆ ನಾನು ಯಾಕೆ ಅವ್ರ ಜೊತೆ ಜಗಳ ಮಾಡ್ಕೊಂಡು ನಾನು ಕೆಳಗೆ ಬರಲಿ ಅದು ನನ್ನ ಉದ್ದೇಶ ನಾನು ಅವರಿಂದ ತಪ್ಪಿಸ್ಕೊಂಡು ಹೋಗೋದಷ್ಟೇ ದಾರಿ ನನಗೆ ಈಗ ನನ್ನ ದಾರಿಯನ್ನ ದೇವ್ರು ನನಗೆ ಬರೆದಿಟ್ಟಿದ್ದಾನೆ ನಾನು ಸಕ್ಸಸ್ ಆಗ್ತೀನಿ ಅಂತ ನನಗೆ ಭರವಸೆ ಇದೆ ನನ್ನ ಜನಗಳು ನನ್ನ ಜೊತೆ ಇದ್ದಾರೆ ನಾನು ಅವ್ರಿಗೆ ಸಹಾಯ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಬಂದಿದ್ದೀನಿ ನನ್ನ ಹಲವಾರು ಯೋಜನೆಗಳು ನಾನು ಮಾಡುವಂಥ ಯೋಜನೆಗಳು ಖಂಡಿತ ಅದಕ್ಕೆ ಜನಕ್ಕೆ ತಲುಪಿಸ್ಬೇಕು ಈಗ ನೀವೇ ಹಾಗೆ ನಾನು ದುಡ್ಡು ಮಾಡೋದಕ್ಕೆ ರಾಜಕೀಯಕ್ಕೆ ಬಂದಿಲ್ಲ ಎಲ್ಲ ಹಣ ಮಾಡಬೇಕು ಅನ್ನೋ ಒಂದು ಏಕೈಕ ಉದ್ದೇಶದಿಂದ ಬರ್ತಾರೆ ರಾಜಕೀಯಕ್ಕೆ ಏನೋ ನಾನು ಪವರ್ ಮಾಡಿ ಬೇರೆಯವ್ರಿಗೆಲ್ಲ ತೊಂದರೆ ಕೊಡಬೇಕು ನಾನು ಆಗಿರ್ಬೇಕು ಹೀಗಿರ್ಬೇಕು ಖಂಡಿತ ಯಾವುದೂ ಇದನ್ನು ಇಟ್ಕೊಂಡಿಲ್ಲ ನನಗೆ ಜನ ಸಹಾಯ ಆಗಬೇಕು ನಾನು ಸ್ಕೂಲ್ ಸ್ಟಾರ್ಟ್ ಮಾಡಿದೆ ಹಾಸ್ಪಿಟ್ಲ್ ಸ್ಟಾರ್ಟ್ ಮಾಡಿದೆ ಸಾಕಷ್ಟು ಬಡವರು ಸಾಕಷ್ಟು ಬಡ ಮಕ್ಕಳಿಗೆ ಎಜುಕೇಷನ್ ಕೊಟ್ಟಿದ್ದೀನಿ ಸಾಕಷ್ಟು ಬಡವ್ರಿಗೆ ಸಹಾಯ ಮಾಡಿದ್ದೀನಿ ನೀವು ಮಂಡ್ಯದಲ್ಲಿ ಯಾರನ್ನು ಬೇಕಾದ್ರೂ ಕೇಳ್ಕೊಬೋದು ನಾನು ಇವತ್ತು ನಾನು ಮಾಡಿದ್ದು ಮೊದಲು ನಾಲ್ಕು ಸಾವಿರ ರೂಪಾಯಿಗೆ ಟೈಮ್ ಸ್ಟಾರ್ಟ್ ಮಾಡಿದೆ ಫೋರ್ ತೌಸಂಡ್ ನನಗೆ ಹೆಸರು ಹೇಳೋಕ್ಕೆ ಇಲ್ಲದೆ ಇರು ಒಬ್ಬ ಎಮ್ ಎಲ್ ಎ ಹೇಳ್ತೀನಿ ನೀವು ಬೇಕಾದ್ರೆ ಒಬ್ಬರು ಸಿಕ್ತಾ ಕೇಳ್ಕೊಳ್ಳಿ ಎರಡು ಸಾವಿರ ರೂಪಾಯಿ ಅವ್ರದ್ದು ಚೆಕ್ ಎರಡು ಸಾವಿರ ರೂಪಾಯಿಗೆ ಅವ್ರು ಚೆಕ್ ಬರ್ಕೊಡೋರು ಇನ್ನು ಸಾವಿರ ರೂಪಾಯಿ ಪೇಷಂಟ್ ಕಟ್ಟಬೇಕಿತ್ತಷ್ಟೆ ನಾಲ್ಕು ಸಾವಿರ ರೂಪಾಯಿಗೆ ಬಹುಶಃ ಮೂರುವರೆ ಸಾವಿರ ಮೂರು ಸಾವಿರದ ಏಳ್ನೂರ ಐವತ್ತು ಆಪ್ರೇಷನ್ ಮಾಡಿದ್ದೀನಿ ಆ ಎರಡು ಸಾವಿರ ರೂಪಾಯಿ ಚೆಕ್ನ್ನು ನಾನು ಒಂದು ಚೆಕ್ನ್ನು ರಿಯಲೈಸ್ ಮಾಡ್ಕೊಂಡಿಲ್ಲ ಇವತ್ತರೆಗೂ ಬೇಕಾದ್ರೆ ನನ್ನ ಹತ್ರ ಅಕೌಂಟ್ಸ್ ಇದೆ ಆ ಚೆಕ್ಗಳಿವೆ ಕೊಡ್ತೀನಿ ನಾನು ಎರಡು ಸಾವಿರ ರೂಪಾಯಿಗೆ ಆಪರೇಷನ್ ಮಾಡ್ಕೊಂಡು ಬಂದಿದ್ದೀನಿ ಮೂರು ಸಾವಿರದ ಏಳ್ನೂರೈವತ್ತು ಆಪರೇಷನ್ಸ್ ಅವ್ರನ್ನ ಮುಂದೆ ತರಬೇಕು ರಾಜಕೀಯದಲ್ಲಿ ನಾನು ಸಹಾಯ ಮಾಡಬೇಕು ಅಂತೇಳಿ ನಾನು ಮಾಡಿದೆ ಹಾಗೆ ನಾನೇ ರಾಜಕೀಯಕ್ಕೆ ಬಂದಾಗ ನಾನು ಯಾಕೆ ಅಂತ ಕೆಲಸ ಮಾಡಬಾರ್ದು ನಾನಕ್ಕೆ ಜನರಿಗೆ ಸಹಾಯ ಆಗುವ ರೀತಿಯಲ್ಲಿ ನಾನು ನನ್ನದೇ ಆದ ಯೋಚನೆಗಳಿವೆ ನಾನು ಮಾಡ್ತೀನಿ ಎಸ್ ಆಗಲಿ ಹೇಳಿದೆ ಸರ್ವಿಸು ಬೇರೆ ಸೇವೆ ಮಾಡಬೇಕಾದಾಗ ಅಡೆತಡೆಗಳು ಕೂಡ ಇರ್ತವೆ ಆದರೆ ರಾಜಕಾರಣದಲ್ಲಿ ಅಡೆತಡೆಗಳು ದೊಡ್ಡ ಚೀನಾ ಗೋಡೆ ಮಹಾಗೋಡೆ ಥರ ಇರ್ತವೆ ಜೆ ಡಿ ಎಸ್ನಲ್ಲಿ ಹೌದು ಕಾಂಗ್ರೆಸ್ ಬಂದಿದ್ದೀರಿ ಕಾಂಗ್ರೆಸ್ ಪಕ್ಷ ಕಟ್ತಾ ಇದ್ರಿ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಪಡೆಯುವ ಭರವಸೆ ಇಟ್ಕೊಂಡು ಮುಂದೆ ಕಾಂಗ್ರೆಸ್ಸಿಂದ ಮಂಡ್ಯದಲ್ಲಿ ಗೆದ್ದೇ ಗೆಲ್ತೀನಿ ಅನ್ನೋ ವಿಶ್ವಾಸ ನಿಮ್ಮಲ್ಲಿ ಇಟ್ಕೊಂಡಿದ್ದೀರಿ ಈ ವಿಶ್ವಾಸಕ್ಕೆ ಕಾರಣ ಏನು ರಾಜಕಾರಣ ಹಾದಿ ಶುರುವಾಯ್ತಲ್ಲ ಸೊ ಈ ಅಲ್ಲಿ ಗಟ್ಟಿಯಾಗಿ ನೆಲೆ ನಿಂತ್ಕೊಂಡು ಟಿಕೆಟ್ ನನಗೆ ಅಂತ ಹೇಳ್ತಿದ್ದೀರಲ್ಲ ಹೇಗೆ ಸಾಧ್ಯ ಹೇಗೆ ಗೆಲ್ಬೋದು ಮಂಡ್ಯದಲ್ಲಿ ಕಾಂಗ್ರೆಸ್ ಅಂತ ಜೆ ಡಿ ಎಸ್ ಭದ್ರಕೋಟೆ ಅಂತ ಕರೀತಾರೆ ಮಂಡ್ಯ ಕ್ಷೇತ್ರವನ್ನು ನೋಡಿ ಅದು ಜೆ ಡಿ ಎಸ್ ಭದ್ರಕೋಟೆ ಆಗಿತ್ತು ಈಗಿಲ್ಲ ಕಾಂಗ್ರೆಸ್ ಅದು ಮಂಡ್ಯ ಕ್ಷೇತ್ರ ಎಸ್ಪೆಷಲಿ ಎಲ್ಲ ಅಹಿಂದ ವರ್ಗದ ವೋಟ್ಗಳು ತುಂಬ ಇದೆ ಅಲ್ಪಸಂಖ್ಯಾತರು ಹಿಂದುಳಿದ ವರ್ಗದವರು ದಲಿತರು ಅಪಾರ ಸಂಖ್ಯೆಯಲ್ಲಿದೆ ಅದಲ್ಲದೆ ಕಾಂಗ್ರೆಸ್ಸಿನ ಇತ್ತೀಚಿನ ಕಾರ್ಯಕ್ರಮಗಳು ತಮಗೆಲ್ಲ ಗೊತ್ತೇ ಇದೆ ಈಗ ರಾಹುಲ್ ಗಾಂಧಿಯವರು ಐನೂರು ರೂಪಾಯಿಗೆ ಗ್ಯಾಸ್ ಕೊಡಬೇಕು ನಾನು ಕೇಂದ್ರ ಸರ್ಕಾರದಲ್ಲಿ ಅಂತ ಹೇಳಿದ್ದಾರೆ ಪ್ರತಿ ಮನೆಗೆ ಪ್ರತಿ ತಿಂಗಳು ಮತ್ತು ಒಂದು ಈಗ ನಾನಾಯಕಿ ಪ್ರೋಗ್ರಾಮ್ ಬಂದಾಗ ಮೊನ್ನೆ ಪ್ರಿಯಾಂಕಾ ಗಾಂಧಿಯವರು ಎರಡು ಸಾವಿರ ರೂಪಾಯಿನ ಒಬ್ಬ ಮಹಿಳೆಗೆ ಕೊಡ್ತೀನಿ ಅಂತ ಹೇಳಿದ್ದಾರೆ ಟೂ ತೌಸಂಡ್ ರುಪೀಸ್ ಪರ್ ಮಂತ್ ಎರಡು ಸಾವಿರ ರೂಪಾಯಿ ಅಂಥದ್ರಲ್ಲಿ ಅದಲ್ಲದೆ ಈಗ ನಾವು ಸಿದ್ದರಾಮಯ್ಯ ಅವರು ಮಾಡಿದ್ದಂಥ ಹತ್ತು ಕೆ ಜಿ ಅಕ್ಕಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಇನ್ನೂರು ಯೂನಿಟು ಎಲೆಕ್ಟ್ರಿಸಿಟಿ ಫ್ರೀ ಪರ್ ಪರ್ ಒಂದು ಮನೆಗೆ ಈ ಎಲ್ಲ ಕಾರ್ಯಕ್ರಮಗಳು ಜನರಿಗೆ ತಲುಪುವಂಥ ಕಾರ್ಯಕ್ರಮಗಳು ಇವನ್ನು ಇಟ್ಕೊಂಡು ನಾವು ಮುಂದೆ ಹೋದಾಗ ಮತ್ತು ಅವರು ಸಾವಿರದ ಹದಿಮೂರು ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೂ ನಡೆಸಿದಾಗ ಕೊಟ್ಟ ಕ್ಷೀರಭಾಗ್ಯ ಅನ್ನಭಾಗ್ಯ ಈ ಎಲ್ಲ ಕಾರ್ಯಕ್ರಮಗಳನ್ನ ನಾವು ಜನಕ್ಕೆ ತಲುಪಿಸಿದ್ರೆ ಜನ ಈಗ ಬಿ ಜೆ ಅವರ ಕಾರ್ಯಕ್ರಮಗಳಿಂದ ರೋಸತ್ತೋಗಿದ್ದಾರೆ ನಿಮಗೆ ಗೊತ್ತಿದೆ ಬೆಲೆ ಏರಿಕೆ ಭ್ರಷ್ಟಾಚಾರ ಅತಿಯಾಗಿ ಅವ್ರಿಗೆ ಈ ಸರ್ಕಾರ ಯಾವತ್ತಪ್ಪ ಮುಗಿಯುತ್ತೆ ಅಂತ ಕೈ ಮುಗಿತಾ ಇದ್ದಾರೆ ಜನ ಆ ಮಟ್ಟಕ್ಕೆ ಬಂದು ನಿಂತಿದೆ ಹಾಗಾಗಿ ಆ ಫಾರ್ಟಿ ಪರ್ಸೆಂಟ್ ಕಮಿಷನ್ದು ನಿಮಗೆ ಹಗರಣಗಳ ಸರ್ಕಾರ ಒಂದಲ್ಲ ಎರಡಲ್ಲ ನೂರಾರು ಹಗರಣಗಳು ಉದ್ದಕ್ಕೂನು ಅವರು ಸರ್ಕಾರವನ್ನು ನಡೆಸೋದಕ್ಕೆ ಅವ್ರಿಗೂ ಬೇಜಾರಾಗಿ ಮುಗಿದ್ರೆ ಸಾಕು ಅನ್ನೋ ಮಟ್ಟಕ್ಕೆ ಅವರು ಬಂದಿದ್ದಾರೆ ಹಾಗಾಗಿ ಈ ಸಾರಿ ಬಿ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಈಗ ಅಂದ್ಕೊಂಡಿರುವಂಥ ನಿಲುವುಗಳು ಮತ್ತು ಪ್ರತಿ ಒಂದು ವಿಧಾನಸಭಾ ಕ್ಷೇತ್ರಕ್ಕೂ ಅವ್ರದ್ದೇ ಆದ ಅಲ್ಲಿ ಏನೇನು ಸಮಸ್ಯೆಗಳಿಗೆ ಒಂದು ಚುನಾವಣಾ ಪ್ರಣಾಳಿಕೆ ಅಂತ ಬೇರೆ ಬಿಡು ಬಿಡುಗಡೆ ಮಾಡ್ತಾ ಇದ್ದಾರೆ ಅದಲ್ಲದೆ ನಾನೇ ನನ್ನ ಸ್ವಂತ ಖರ್ಚಿಂದ ನನ್ನ ವಿಧಾನಸಭಾ ವ್ಯಾಪ್ತಿಗೆ ನನ್ನದೇ ಆದ ಯೋಜನೆಗಳನ್ನ ನಾನು ಅಂದ್ಕೊಂಡಿದ್ದೀನಿ ಇವನ್ನೆಲ್ಲ ನಾನ್ ಜನರಿಗೆ ತಲುಪಿಸಿದ್ರೆ ಖಂಡಿತ ನಾನು ಗೆಲ್ತೀನಿ ಅಂತ ನನಗೆ ವಿಶ್ವಾಸ ಆಯ್ತು ಎಸ್ ತುಂಬಾ ಸ್ಪಷ್ಟವಾಗಿ ಹೇಳ್ತಿದಿರಿ ಕಾಂಗ್ರೆಸ್ ಏನ್ ಮಾಡುತ್ತೆ ಬಿಜೆಪಿ ಏನೇನ್ ಅಧ್ವಾನ ಮಾಡಿದೆ ಅಂತ ಹೇಳ್ತಾ ಇದೀರಿ ಕುಮಾರಸ್ವಾಮಿ ಅವರು ಬಂದು ಜನಗಳ ಸಾಲ ಮನ್ನಾ ಮಾಡ್ತೀವಿ ಅಂತ ಅವ್ರು ಕೇಳ್ಬಿಡ್ತಾರೆ ನಿಮ್ಗೆ ಫೈಟ್ ಬಿಟ್ವೀನ್ ಜೆ ಡಿ ಎಸ್ ಅಂಡ್ ಕಾಂಗ್ರೆಸ್ ಹೌದು ಬಿಜೆಪಿ ಕೂಡ ಪ್ರಬಲವಾಗಿದೆ ಮೂವತ್ತು ಸಾವಿರ ಕಳೆದ ಬಾರಿ ಓಟ್ವನ್ನ ತಗೊಂಡಿದ್ರು ಕ್ಷೇತ್ರದಲ್ಲಿ ಇಂತಹ ತಾವ ತು ಕೂಡ ಫೇಸ್ ಮಾಡಬೇಕು ಜೆಡಿಎಸ್ನವ್ರನ್ನ ಮತ್ತೆ ಬಿ ಜೆ ಡಿ ಎಸ್ ಅವ್ರನ್ನ ಫೇಸ್ ಮಾಡ್ಲಿಕ್ಕೆ ಏನೇನ್ ತಯಾರಿ ಮಾಡ್ಕೊಂಡಿದೀರಿ ಈಗ ನಮ್ಮ ಕಾರ್ಯಕ್ರಮ ಯಾಕೆ ಅಂತಂದ್ರೆ ಎರಡ್ ಸಾವಿರದ ಹದಿಮೂರಿಂದ ಹದಿನೆಂಟಲ್ಲಿ ಒಳ್ಳೆ ಸರ್ಕಾರ ಕೊಟ್ವಿ ಅಂತ ಭಾಷಣ ಮಾಡ್ತಾರೆ ಸಿದ್ದರಾಮಯ್ಯವರು ಆದರೆ ಕಾಂಗ್ರೆಸ್ ಸರ್ಕಾರ ಒಕ್ಕಲಿಗರ ಲಿಂಗಾಯತರ ಬ್ರಾಹ್ಮಣರ ವಿರೋಧಿ ಅಂತ ಮಾತಾಡ್ಕೊಂಡು ಪ್ರಚಾರ ಮಾಡಿದ್ರು ಮಂಡ್ಯದ ಏಳು ವಿಧಾನಸಭಾ ಕ್ಷೇತ್ರಗಳು ಕೂಡ ಜೆ ಎಸ್ ಗೆಲ್ತು ಕಾಂಗ್ರೆಸ್ ಒಂದ್ ಸೀಟನ್ನು ಕೂಡ ಗೆಲ್ಲ ಚೆಲುವರಾಯಸ್ವಾಮಿ ಚುನಾವಣೆ ಸೋತ್ಬಿಟ್ರು ಈಗಲೂ ಆ ಥರ ಸನ್ನಿವೇಶ ಇದೆಯಾ ಅಲ್ಲ ಚೇತಿದೀರ ಹೀಗೆ ಖಂಡಿತ ಇಲ್ಲ ಯಾಕೆಂದ್ರೆ ಈಗ ನಿಮಗೆ ಗೊತ್ತೇ ಇದೆ ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ಮತ್ತು ಇತ್ತೀಚೆಗೆ ನಡೆದ ಎ ಚುನಾವಣೆಯಲ್ಲಿ ಗ್ರಾಮ ಪಂಚಾಯತಿ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಅತ್ಯಧಿಕ ಮತಗಳಿಂದ ನಂಬರ್ಸು ನಮ್ಮದೇ ಜಾಸ್ತಿ ಇದೆ ಅದಲ್ಲದೆ ನಿಮಗೆಲ್ಲ ಹಾಗೆ ಇಡೀ ಸ್ಟೇಟ್ಗೆ ಗೊತ್ತಿರುವಾಗೆ ದಿನೇಶ್ ಗೂಳಿಗೌಡರು ಎಮ್ ಎಲ್ ಗೆದ್ದರು ಎಮ್ ಎಲ್ ಸಿ ಅದು ಕಾಂಗ್ರೆಸ್ ಜೆ ಡಿ ಎಸ್ ಅವ್ರದ್ದು ನಮ್ಮ ಜಾಸ್ತಿ ಇದೆ ಅಂತ ಹೇಳ್ತಾ ಇದ್ರು ಎಲ್ಲಿ ಜಾಸ್ತಿ ಇದೆ ನಾವು ಗೆದ್ವಿ ಸೊ ಅದಲ್ ಅದಾದ ಮೇಲೆ ಮಧು ಮಾದೇಗೌಡ್ರದ್ದು ಗ್ರಾಜ್ ಗ್ರಾಜ್ಯೂಯೇಟ್ ಕಾನ್ಸ್ಟಿಟ್ಯೂಯನ್ಸಿ ಪದವೀಧರ ಕ್ಷೇತ್ರ ಚುನಾವಣೆ ಬಂತು ಅದರಲ್ಲೂ ಸಹ ಯಾರು ನಿರೀಕ್ಷೆ ಮಾಡದ ಮಟ್ಟದಲ್ಲಿ ಸಾಮಾನ್ಯವಾಗಿ ಅಲ್ಲಿರುವಂಥ ಮತದಾರರು ಪ್ರಜ್ಞಾವಂತರು ತಮಗೆಲ್ಲ ಗೊತ್ತಿದೆ ಗ್ರಾಜ್ಯುಯೇಟ್ ಕಾನ್ಸ್ಟಿಟ್ಯೂನ್ಸಿ ಅಟ್ಲೀಸ್ಟ್ ಒಂದು ಡಿಗ್ರಿ ಆಗಿರಲೇಬೇಕು ಆ ಡಿಗ್ರಿ ಆಗಿರುವಂಥ ಮತದಾರ ಸಹ ಇವರು ಮಧು ಮಾದೇಗೌಡರನ್ನ ಕಾಂಗ್ರೆಸ್ನ ಬೆಂಬಲಿಸಿದಾನೆ ಹಾಗಾಗಿ ಜೆ ಡಿ ಮತ್ತು ಕಾಂಗ್ರೆಸ್ ಬಿಜೆಪಿ ಇವೆರಡೂ ಸರ್ಕಾರಗಳನ್ನ ತಿರಸ್ಕರಿಸಿ ನಾವು ಇದುವರೆಗೆ ಗ್ರಾಜ್ಯುಯೇಟ್ ಕಾನ್ಸ್ಟಿಟ್ಯೂನ್ಸಿಲಿ ಗೆದ್ದೇ ಇಲ್ಲ ಬಿಜೆಪಿಯವರೇ ಗೆದ್ದು ಗೆದ್ದು ನಾವು ಕಾಂಗ್ರೆಸ್ ಅವ್ರು ಗೆದ್ದೇ ಇರಲಿಲ್ಲ ಈಗ ಮತದಾರ ಒಂದು ಅದು ಪ್ರಜ್ಞಾವಂತ ಮತದಾರರು ಕಾಂಗ್ರೆಸ್ ಪರವಾಗಿದ್ದಾರೆ ಕಾಂಗ್ರೆಸ್ ಗೆಲ್ಲುತ್ತೆ ಅನ್ನೋ ಭರವಸೆ ಮಂಡ್ಯದ ರಾಜಕಾರಣ ಇದೆಯಲ್ಲ ಈ ಮೀನಿನೆಜ್ಜೆ ಹೆಣ್ಣಿನ ಮರ್ಮ ಈ ಲೆಕ್ಕಾಚಾರ ಕಂಡಡಿಕ ಆಗಿರುವಂಥ ರಾಜಕಾರಣ ಮಂಡ್ಯ ಲೋಕಸಭಾ ಚುನಾವಣೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಸೋಲ್ತಾರೆ ಸುಮಲತಾ ಅವರು ಚುನಾವಣೆಯನ್ನು ಗೆಲ್ತಾರೆ ಎಂಟು ಶಾಸಕರು ಮೂವರು ಸಚಿವರು ಜೋಡೆತ್ತಿಗಳಂತ ಇದು ಮಾಡ್ತಾರೆ ಸುಮಲತಾ ಅವರನ್ನ ನಿಮ್ಮ ಪಾರ್ಟಿಗೆ ಯಾಕೆ ಸೇರಿಸ್ಕೊತಿಲ್ಲ ಅಂತ ಒಂದು ಪ್ರಶ್ನೆ ನೇರವಾಗಿ ಅದನ್ನೆಲ್ಲ ಸದ್ಯಕ್ಕೆ ನಾನು ಹೇಳೋ ಸ್ಥಿತಿಯಲ್ಲಿಲ್ಲ ಅದನ್ನ ದೊಡ್ಡವರು ತೀರ್ಮಾನ ಮಾಡ್ತಾರೆ ನನ್ನ ವ್ಯಾಪ್ತಿಯಲ್ಲಿ ಇಲ್ಲ ಇವೆಲ್ಲ ನಾನು ಅಲ್ಲ ನಿಮಗೆ ನಿಮ್ ಪಾರ್ಟಿ ಸುಮಲತಾ ಸೇರ್ಕೊಂಡ್ರೆ ಲಾಭ ಆಗತ್ತಲ್ಲ ಅಂತ ಜನ ಕೇಳ್ತಾರೆ ಅಲ್ಲ ಜನ ಹೇಳ್ತಾರೆ ಅಥವಾ ಬೇರೆಯವರು ಹೇಳ್ತಾರೆ ಅದ್ ಕೇಳ್ತಾರೆ ನಿಜ ಇದನ್ನ ಅದನ್ನೆಲ್ಲ ನಮ್ಮ ನಾಯಕರಾದ ಜಿಲ್ಲಾ ನಾಯಕರ ಚಲರಾಜ ಸ್ವಾಮಿ ಅವರು ನರೇಂದ್ರ ಸ್ವಾಮಿ ಅವರು ಇದ್ದಾರೆ ಮತ್ತೆ ನಮ್ಮ ರಾಜ್ಯ ನಾಯಕರಾದ ನಮ್ಮ ಸಿ ಎಲ್ ಪಿ ಲೀಡರು ಡಿ ಕೆ ಶಿವಕುಮಾರ್ ಅವರು ಇದ್ದಾರೆ ಹ್ಮ್ ಡಿ ಕೆ ಶಿವಕುಮಾರ್ ಇಷ್ಟ ಇಲ್ಲ ನಮ್ಮ ಮೇಲೆ ಹಾಗಾಗಿ ನಮ್ಮ ಮುಂದ್ ಸೇರ್ಸ್ಕೊಳ್ಳಲ್ಲ ಅಂತ ಸುಮಲತ ಅವರ ಆರೋಪ ಅದು ನನ್ನ ವ್ಯಾಪ್ತಿಗೆ ಮೀರಿದ ಪ್ರಶ್ನೆ ಅದಕ್ಕೆ ಉತ್ತರ ಅವರೇ ಕೊಡ್ಬೇಕು ಹೊರತು ಖಂಡಿತ ನನ್ನಿಂದ ಅದು ಸಾಧ್ಯ ಇಲ್ಲ ಎಸ್ ಮಂಡ್ಯ ರಾಜಕಾರಣದ ರಣಕಣದಲ್ಲಿ ಕೂತಿದ್ದೀರಿ ಇವತ್ತು ಮಂಡ್ಯ ಏಳು ವಿಧಾನಸಭಾ ಕ್ಷೇತ್ರ ಮಂಡ್ಯ ಕಾಂಗ್ರೆಸ್ ಲೀಡ್ರಿ ಯಾರು ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಗೆ ಲೀಡ್ರಿ ಯಾರು ಚೆಲುರ ಲೀಡ್ ಮಾಡ್ತಿದ್ದಾರೆ ಖಂಡಿತ ಸ್ವಾಮಿ ಅವರ ನೇತೃತ್ವದಲ್ಲಿ ಮಂಡ್ಯದಲ್ಲಿ ಎಷ್ಟು ಸೀಟನ್ನು ಕಾಂಗ್ರೆಸ್ ಗೆಲ್ಲತ್ತೆ ಕ್ಷೇತ್ರಗಳನ್ನ ಗೆಲ್ಲುವ ಭರವಸೆ ಇದೆರಾಯಸ್ವಾಮಿ ಸ್ವಾಮಿ ಅವರು ಮುಖ್ಯಮಂತ್ರಿ ಆಗ್ತಾರೆ ಅವ್ರು ಕೊಟ್ಟಂತ ಭರವಸೆಗಳನ್ನ ತಾವು ತೆಗೆದು ನೋಡಬಹುದು ಒಂದ್ಸಾರಿ ಅವರ ಪ್ರಣಾಳಿಕೆ ಲಾಸ್ಟ್ ಟೈಮ್ ನಾನು ಯಾಕೆಂದ್ರೆ ನಾನೇ ಇದ್ದೆ ಪ್ರಣಾಳಿಕೆ ಇನ್ನೂ ನನ್ನ ಮಾಜಿ ಜೆಡಿಎಸ್ ಇನ್ನೂ ನನ್ನ ಮನೆಯ ಬಿದ್ದಿದೆ ನಾವು ಕೊಟ್ಟಂತ ಆ ಲಾಸ್ಟ್ ಟೈಮ್ ಪ್ರಣಾಳಿಕೆಯಲ್ಲಿ ಇದ್ದಂತ ಒಂದೆಲ್ಲ ಪ್ರಾಮಿಸಸ್ಸು ಅವು ಮತ್ತೆ ಕುಮಾರಸ್ವಾಮಿ ಅವರು ಸಿ ಎಂ ಆಗ್ತಾರೇನು ಆ ಜೆ ಡಿ ಎಸ್ ಅಲೆ ಇತ್ತಲ್ಲ ಅದರಿಂದ ತುಂಬ ಅಂತರಗಳಿಂದ ಜೆ ಡಿ ಎಸ್ಸು ಗೆಲುವನ್ನು ಸಾಧಿಸಕ್ಕಾಯ್ತು ಕಾಂಗ್ರೆಸ್ಸು ಸೋಲ್ಬೇಕಾಗಿ ಬಂತು ಆದರೆ ಇವತ್ತಿನ ಪರಿಸ್ಥಿತಿನೇ ಬೇರೆ ಆಗಿದೆ ಇವತ್ತು ಅದೇ ಪರಿಸ್ಥಿತಿ ಕಾಂಗ್ರೆಸ್ಗೆ ಬಂದಿದೆ ಹೌದಾ ಖಂಡಿತ ಡಾಕ್ಟರ್ ಕೃಷ್ಣ ಅವ್ರಿಗೆ ಒಂದು ಕಾನ್ಫಿಡೆನ್ಸ್ ಇದ್ದಂಗೆ ಕಾಣ್ತಾ ಇದೆ ಎಲ್ಲ ಹೇಳ್ತಾರೆ ಡಾಕ್ಟರ್ ಕೃಷ್ಣ ಅವರು ಮೊದಲು ಜೆ ಡಿ ಎಸ್ ಅಲ್ಲಿದ್ದರು ಅಲ್ಲೂ ಬಂದು ಬಳಗ ಜೋರಾಗೈತೆ ಈ ಕಾಂಗ್ರೆಸ್ ಕೂಡ ಎಲ್ಲರೂ ವಿಶ್ವಾಸಕ್ಕೆ ತಗೊಂಡು ಈ ಎಲ್ಲಾ ಲೆಕ್ಕಾಚಾರ ಲೆಕ್ಕ ಚುನಾವಣೆ ಅಂತ ಗೆದ್ದ್ಬಿಡ್ತಿವಿ ಅಂತಾರೆ ಖಂಡಿತ ಹೌದಾ ಅದು ಸಾಧ್ಯ ಸಹ ಹಲವಾರು ಸ್ನೇಹಿತರಿದ್ದಾರೆ ಹಾಗಾಗಿ ಬಹುಶಃ ಹೆಚ್ಚಾಗಿ ಜೆಡಿಎಸ್ ಟಿಕೆಟ್ ಸಿಗದೆ ಬಹಳಷ್ಟು ಜನ ಅವ್ರೆ ಅವರೆಲ್ಲ ನಿಮ್ಮಲ್ಲಿ ಸಂಪರ್ಕ ಮಾಡಿರ್ಬೇಕಲ್ಲ ಅಂತ ಅಲ್ಲ ಅದು ಬೇರೆ ಇನ್ನೊಂದ್ ಕಡೆ ಈಗ ಜೆಡಿಎಸ್ ನಲ್ಲಿ ಈಗ ಯಾವುದೇ ನೀವು ಪ್ರತಿಸ್ಪರ್ಧಿಗಳು ಈಗ ಇರುವಂತ ಯಾವ್ದೇ ಪ್ರತಿಸ್ಪರ್ಧಿಗಳಿಗೆ ನೀವು ಕಂಪೇರ್ ಮಾಡ್ಕೊಳ್ಳಿ ಡಾಕ್ಟರ್ ಕೃಷ್ಣ ಅವ್ರನ್ನ ಈಗ ನಾನು ಒಂದು ನನ್ನ ಬಗ್ಗೆ ನಾನು ಪಾಸಿಟಿವ್ಸ್ ಹೇಳಬೇಕು ಅಂತಂದರೆ ನಾನು ಕೇಂದ್ರ ಸ್ಥಾನದಲ್ಲಿ ವಾಸ ಇದೆ ನನ್ನ ಮನೆ ಅಲ್ಲೇ ಇದೆ ನನ್ನ ಆಸ್ಪತ್ರೆ ಅಲ್ಲೇ ಇದೆ ನನ್ನ ಕಾಲೇಜ್ ಅಲ್ಲೇ ಇದೆ ಸೊ ಇಪ್ಪತ್ನಾಲ್ಕು ಗಂಟೆ ನಾನು ಜನರಿಗೆ ಸಿಗ್ತೀನಿ ಆದರೆ ಅವನು ಹುಡುಕೊಂಡು ಬಂದು ಯಾವುದೋ ಕ್ಲಬ್ನಲ್ಲೋ ಎಲ್ಲೋ ಮನೆಯಲ್ಲೋ ಬೆ ಎಲ್ಲೋ ಬೇರೆಯಿಂದ ಬೆಳಿಗ್ಗೆಯಿಂದ ಸಾಯಂಕಾಲ ಕಾಯೋದು ಯಾವ ಅಗತ್ಯನೂ ಇಲ್ಲ ನಾನು ಮಂಡ್ಯದಲ್ಲೇ ಇರೋದ್ರಿಂದ ಒಂದು ಐಟೆಕ್ ಟೆಕ್ ಆಫೀಸ್ ಓಪನ್ ಮಾಡಿದ್ದೀನಿ ಜನರ ಸಮಸ್ಯೆ ಬಗೆಹರಿಸಬೇಕು ಅಂಥೇಳಿ ನಾನು ನನ್ನದೇ ಆದ ಒಬ್ಬ ಒಂದು ಯಾವುದು ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ ಯಾವುದೇ ರೈತನಿಗೆ ಕೆಲಸ ಇರಲಿ ಅಥವಾ ಯಾರಿಗಾದರೂ ಕೆಲಸ ಇರಲಿ ಅದನ್ನು ಮಾಡೋದಕ್ಕೆ ನನ್ನದೇ ಆದ ಒಬ್ಬ ವ್ಯಕ್ತಿಯನ್ನು ನಾನು ನಿಯೋಜಿಸಿದ್ದೀನಿ ಅದಲ್ಲದೆ ಬಿನಲ್ಲಿ ಟ್ರಾನ್ಸ್ಫಾರ್ಮರ್ ಸುಟ್ಟೋಯಿತು ಬೇರೆ ಏನೋ ಪ್ರಾಬ್ಲಮ್ ಆಯಿತು ಕೆಇಬಿನಲ್ಲಿರುವಂಥ ಸಮಸ್ಯೆಗಳನ್ನ ಬಗೆಹರಿಕೆ ಒಬ್ಬ ವ್ಯಕ್ತಿ ಬೇರೆ ವ್ಯಕ್ತಿ ಇಟ್ಟಿದ್ದೀನಿ ಅದಲ್ಲದೆ ಇನ್ನಿತರ ಯಾವುದೇ ಒಂದು ಸಮಸ್ಯೆಗಳಿಗೆ ಬಂದಾಗ ಅವ್ರಿಗೆ ಬಂದಾಗ ಅವರಿಗೆ ಮಧ್ಯಾಹ್ನದ ವ್ಯವಸ್ಥೆ ಊಟಕ್ಕೆ ಮತ್ತು ತಿಂಡಿಗೆ ಬೇರೆ ವ್ಯವಸ್ಥೆ ಮಾಡಿ ಇಟ್ಟಿದ್ದೀನಿ ಜನರಿಗೆ ಅವರು ಹಳ್ಳಿಯಿಂದ ಜಸ್ಟ್ ಫೋನ್ ಮಾಡಿ ಹೇಳಿದ್ರೆ ಅವ್ರ ಸಮಸ್ಯೆಯನ್ನು ಬಗೆಹರಿಸಿ ಅದಕ್ಕೆ ತಗೊಂಡೋಗಿ ಆ ಸಮಸ್ಯೆಯನ್ನು ಬಗೆಹರಿಸಿ ಅದಕ್ಕೆ ತಮ್ಮ ಸಂಬಂಧಪಟ್ಟ ಲೆಕ್ಕಪತ್ರಗಳನ್ನ ಅಥವಾ ಕಾಗದ ಪತ್ರಗಳನ್ನ ತೊಗೊಂಡೋಗಿ ಮನೆಗೆ ತಲುಪಿಸುವಂಥ ವ್ಯವಸ್ಥೆ ಸಹ ನಾನು ಮಾಡ್ಕೊಂಡಿದ್ದೀನಿ ಅಥವಾ ಎಮ್ ಎಲ್ ಎನ ಶಾಸಕನಾದವ್ರನ್ನ ಅವ್ರು ನೋಡಬೇಕು ಅಂತ ಬಂದರೆ ನಾನು ಇಪ್ಪತ್ತ್ನಾಲ್ಕು ಗಂಟೆ ಸಿಗ್ತೀನಿ ಅದಲ್ಲದೆ ನಾನೇ ನಾನು ಅಂದ್ಕೊಂಡಿರೋದೇನೆಂದರೆ ಈಗ ನಮಗೆ ಈ ಗ್ರಾಮ ವಾಸ್ತವ್ಯ ಅಂತ ಮಾಡ್ತಾರೆ ಆ ಗ್ರಾಮ ವಾಸ್ತವ್ಯ ಇಪ್ಪತ್ನಾಲ್ಕು ಪಂಚಾಯತಿಗಳಿವೆ ನಮ್ಮಲ್ಲಿ ಇಪ್ಪತ್ನಾಲ್ಕು ದಿನ ಒಂದು ವರ್ಷಕ್ಕೆ ಈ ಹನ್ನೆರಡು ಎರಡು ದಿನ ಬರ್ತವೆ ಒಂದು ತಿಂಗಳಲ್ಲಿ ಎರಡು ದಿನ ನಾನು ಆಯಾ ಊರುಗಳಲ್ಲಿ ಉಳ್ಕೊಂಡ್ಬಿಟ್ರೆ ಒಂದು ಸಾರಿ ಒಂದು ವರ್ಷದಲ್ಲೇ ಕವರ್ ಮಾಡ್ಬೋದು ಅವ್ರ ಮನೆಗಳಲ್ಲಿ ಒಂದೊಂದು ಗ್ರಾಮ ಪಂಚಾಯಿತಿಯಲ್ಲಿ ವಾಸ್ತವ್ಯ ಹುಡುಗು ಆ ಜನರಿಗೆ ಇರುವಂಥದ್ದು ಆರೋ ಏಳೋ ಗ್ರಾಮ ಇರುತ್ತೆ ಒಂದು ಗ್ರಾಮ ಪಂಚಾಯತಿ ಅಲ್ಲಿರೋ ಸಮಸ್ಯೆಗಳನ್ನೆಲ್ಲ ನಿವಾರಿಸ್ಬೋದು ನಾನು ಮೂವತ್ತೈದು ವರ್ಷದಿಂದ ನಿರಂತರವಾಗಿ ಅವರ ಸಂಪರ್ಕದಲ್ಲಿರೋದ್ರಿಂದ ಪ್ರತಿ ಒಬ್ಬ ಮತದಾರ ಅಥವಾ ಮನೆಗಳು ಅಥವಾ ಇರುವಂಥ ಜನ ಎಲ್ಲರೂ ನಾನು ಪರಿಚಯ ಇದ್ದಾರೆ ಅವರ ಸಮಸ್ಯೆಗಳೇನು ಅಂತ ನಾನು ಅವ್ರ ಮಧ್ಯ ಬೆಳೆದಿರೋದ್ರಿಂದ ಒಬ್ಬ ಡಾಕ್ಟ್ರ್ ಆದದ್ರಿಂದ ಅವ್ರ ಕಷ್ಟ ಸುಖವನ್ನು ನಾನು ಕೇಳ್ಕೊಂಡಿರೋದ್ರಿಂದ ಅವ್ರಿಗೇನಿದೆ ಅಂತ ಅವ್ರ ಸಮಸ್ಯೆಗಳೇನು ಅಂತ ಬಗೆಹರಿಸುವಂಥ ಶಕ್ತಿ ನನಗಿದೆ ನಾನು ಹಾಗಾಗಿ ಆ ಜನಕ್ಕೆಲ್ಲೋ ಒಂದು ಕಡೆ ಅವರ ಹೃದಯಕ್ಕೆ ನಾನು ತಟ್ಟಿ ಅವರ ಸಮಸ್ಯೆಗಳನ್ನ ಬಗೆಹರಿಸೋ ನಿಟ್ಟಿನಲ್ಲಿ ನಾನು ಕೆಲಸ ಮಾಡ್ತೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ ಭಾಳಷ್ಟು ವಿಷನ್ ಇಟ್ಕೊಂಡಿದ್ದೀರಿ ಮಂಡ್ಯ ಕ್ಷೇತ್ರಕ್ಕೆ ಏನು ಮಾಡಬೇಕು ಅಂತ ಇಟ್ಕೊಂಡಿದ್ರಿ ಹಿಂಗೆ ಹಿಂಗೆ ಮಾಡ್ಬೇಕು ಹಿಂಗ ಹಿಂಗೆ ಅಂತ ಈ ಒಡಘಟ್ಟ ಶುರುವಾಗಿ ಮಂಡ್ಯ ಸಿಟಿ ವರ್ಗೆ ಅನ್ಕೆರೆ ಅಲ್ಲಿಂದ ಶುರುವಾಗಿ ಮಂಡ್ಯ ಸಿಟಿ ವರ್ಗೆ ಕಡೆ ಕೆರೆಗೋಡು ಹಿಂದೆ ಮದ್ದು ವಿಧಾನಸಭಾ ಕ್ಷೇತ್ರ ಇತ್ತು ಚೌಡೈನವ್ರು ಶಾಸಕರಾಗಿದ್ದರು ಅವರು ಕೂಡ ಶಾಸಕರಾಗಿದ್ದರು ಆ ಭಾಗ ಕೂಡ ಒಂದಷ್ಟು ಡೆವಲಪ್ಮೆಂಟ್ ಆಗುವಂತ ದಿಸೆಯಲ್ಲಿ ಹಿಂದುಳಿದಿದೆ ಅನ್ನೋದು ಒಂದು ಮಾತು ಸಮಗ್ರ ಮಂಡ್ಯ ಕ್ಷೇತ್ರ ಅಭಿವೃದ್ಧಿ ದೃಷ್ಟಿಯಲ್ಲಿ ಈಗ ಮೊದಲೊಂದು ಗಾದೆ ಮಾತಿತ್ತು ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಅಂತ ಮನೆ ಕಟ್ಟೋದು ಕಷ್ಟ ಇತ್ತು ಮದುವೆ ಮಾಡೋದು ಕಷ್ಟ ಇತ್ತು ಇವಾಗ ಒಂದು ಗಾದೆ ಮಾತು ಪ್ರೈವೇಟ್ ಶಾಲೆ ಮತ್ತು ಪ್ರೈವೇಟ್ ಆಸ್ಪತ್ರೆ ಶಿಕ್ಷಣ ಮತ್ತು ಆರೋಗ್ಯದ ವಿಚಾರದಲ್ಲಿ ಭಾಳಷ್ಟು ಸಮಸ್ಯೆಗಳನ್ನ ಜನ ಫೇಸ್ ಮಾಡ್ತಾರೆ ದುರದಿಲ್ಲ ನಲ್ಗೆ ಆಗ್ತಾ ಇದಾರೆ ಈ ದಿಸೆಯಲ್ಲಿ ತಮ್ಮದು ಲಾಂಗ್ ಟರ್ಮ್ ಲೆಕ್ಕಾಚಾರ ಏನು ಅದನ್ನು ಜನಗಳಿಗೆ ಆ ಭಾರ ಕಡಿಮೆ ಮಾಡೋಕ್ಕೇನು ಲೆಕ್ಕಾಚಾರ ಇಟ್ಕೊಂಡಿದಿರಿ ತಾವು ಅಂತ ಹೇಳಿದಾಗೆ ರೈತರು ಈಗ ಯಾವುದೇ ವ್ಯವಸಾಯದಲ್ಲಿ ನಾವು ವ್ಯವಸಾಯ ಮಾಡಿ ಹಣ ಸಂಪಾದನೆ ಮಾಡಿ ಮಕ್ಕಳನ್ನು ಓದಿಸೋದಾಗಲಿ ಆರೋಗ್ಯಕ್ಕಾಗಲಿ ತುಂಬ ಕಷ್ಟ ಇದೆ ಏಕೆಂದರೆ ವ್ಯವಸಾಯ ನಿಮಗೆ ಗೊತ್ತು ಯಾವುದೇ ಒಂದು ಉದ್ಯಮ ಮಾಡಿದ್ರೂ ಸಹ ಸಾವಿರಾರು ಲಕ್ಷಾಂತರ ಸಂಪಾದನೆ ಮಾಡೋ ಸಾಧ್ಯತೆ ತುಂಬ ಇದೆ ಯಾವುದೇ ಬೇರೆ ಉದ್ಯಮ ವ್ಯವಸಾಯದಲ್ಲಿ ನಾವೇನು ಖರ್ಚು ಮಾಡಿರ್ತೀವೋ ಅಷ್ಟು ದುಡ್ಡು ಒಟ್ಟಿಗೆ ಬರುತ್ತೆ ಅಷ್ಟೇ ಇವನೇನು ಮಾಡ್ತಾನೆ ಈಗ ನಿಮಗೆಲ್ಲ ನಮ್ಮ ಮಂಡ್ಯದಲ್ಲೊಂದು ಒಂದು ಗಾದೆ ಹೇಳ್ತಾರೆ ಗೊತ್ತಿರ್ಬೋದು ಈ ಮಂಡಿಯುದ್ದ ಕಬ್ಬು ಕಬ್ಬು ಯುದ್ಧ ಸಾಲ ಅಂತ ಹಂಗೆ ಅವನು ಕಬ್ಬು ಬೆಳೆದು ಆ ಬೆಳೆಯನ್ನು ಕಡಿಯೋಷ್ಟರಲ್ಲಿ ಅವನಿಗೆ ಸಾಲ ತುಂಬ ಇರ್ತದೆ ಅನಿವಾರ್ಯ ಯಾರು ಎರಡ್ ಸಾವಿರದ ಇನ್ನೂರಕ್ ತಗೋತಾರ ಎರಡ್ ಸಾವಿರಕ್ಕೆ ತಗೋತಾರ ಟನ್ ಮಾರಬೇಕು ಅವ್ನ್ ಸಾಲ ತೀರಿಸ್ಬೇಕು ಯಾಕೆಂದರೆ ಇಲ್ಲಾಂದರೆ ಆಗ್ಲೇ ಕಬ್ಬು ಕಡಿತಾ ಇದೆಯಾ ಅಂತ ಬಂದು ನಿಂತಿರ್ತಾನೆ ಅಥವಾ ಒಡವೆಗಳ ಅಡ ಇಟ್ಟಿರ್ತಾರೆ ಏನಾದರೂ ಸಮಸ್ಯೆಗಳಿರ್ತವೆ ಇಂಥದ್ರ ಮಧ್ಯೆ ಅವರು ಮದುವೆ ಮಾಡೋದಾಗ್ಲಿ ಮಕ್ಕಳಿಗೆ ಎಜುಕೇಶನ್ ಕೊಡೋದಾಗ್ಲಿ ಆರೋಗ್ಯವನ್ನ ನೋಡ್ಕೊಳ್ಳೋದಾಗಲಿ ತುಂಬಾ ಸಮಸ್ಯೆ ಈ ಮೂರೂ ಸಮಸ್ಯೆಗಳಿಗೆ ನಾನು ನಾನು ಅಂದ್ಕೊಂಡಿರೋದು ಮಂಡ್ಯದಲ್ಲಿ ಒಂದು ಫ್ರೀ ಎಜುಕೇಷನ್ ಎಲ್ಲ ಮಕ್ಕಳಿಗೂ ಬಡ ಮಕ್ಕಳಿಗೆ ನನ್ನದೇ ಈಗ ಆಲ್ರೆಡಿ ನನಗೆ ಶಾಲೆ ಇದೆ ನಂದು ಆಸ್ಪತ್ರೆ ಇದೆ ಸಾವಿರಾರು ಮಕ್ಕಳಿಗೆ ಇದೆಲ್ಲ ಕೊಡಲಿಕ್ಕೆ ಸಾಧ್ಯ ಇದೆ ಸಾಧ್ಯ ಇದೆ ಯಾಕಾಗಲ್ಲ ಈಗ ನಾನು ಶಾಲೆಯನ್ನು ನಡೆಸ್ತಾ ಇದ್ದೀನಿ ಈಗ ಈ ವರ್ಷಕ್ಕೆ ನಾನು ನಾನು ಮಾರ್ಚಲ್ಲೇ ಅಡ್ಮಿಷನ್ ತೊಗೊತಾ ಇದ್ದೀನಿ ಪ್ರತಿ ಗ್ರಾಮ ಪಂಚಾಯತಿಗೆ ಇಪ್ಪತ್ನಾಲ್ಕು ಗ್ರಾಮ ಪಂಚಾಯತಿ ಇವೆ ನೂರು ಮಕ್ಕಳು ಅಥವಾ ಐವತ್ತು ಮಕ್ಕಳು ಸಿ ಬಿ ಎಸ್ ಸಿ ಅಥವಾ ಐ ಸಿ ಎಸ್ ಸಿಲೆಬಸ್ನಲ್ಲಿ ನಾನು ಈಗ ಆಲ್ರೆಡಿ ನೋಂದಣಿ ಸ್ಟಾರ್ಟ್ ಮಾಡ್ತೀನಿ ಮಾರ್ಚ್ನಲ್ಲಿ ನಾನು ಇನ್ನೂ ಎಲೆಕ್ಷನ್ ಬಂದಿರಲ್ಲ ನಾನು ಅವ್ರನ್ನ ಓಟ್ ಹಾಕಿ ನನಗೆ ಅಂತ ಕೇಳಿಬಿಟ್ಟು ಆಮೇಲೆ ನಿಮ್ಮ ಮಕ್ಳಿಗೆ ಎಜುಕೇಷನ್ ಕೊಡ್ತೀನಿ ಅಂತ ಹೇಳ್ತಾ ಇಲ್ಲ ಬಿಫೋರ್ ದ್ಯಾಟ್ ಮೊದಲೇ ಎಲೆಕ್ಷನ್ ಮೊದಲೇ ನಾನು ಕೇಳ್ಕೊತಾ ಇದ್ದೀನಿ ಅವರಿಗೆ ಫ್ರೀ ಎಜುಕೇಷನ್ ಒಂದು ಪಂಚಾಯತಿಗೆ ಐವತ್ತರಿಂದ ನೂರು ಮಕ್ಕಳು ಅಂತ ಈಗ ಆಲ್ರೆಡಿ ಹೇಳಿ ಎಲ್ಲ ಪಂಚಾಯಿತಿಗಳಿಗೂ ನಾನು ಅನೌನ್ಸ್ ಮಾಡಿಬಿಟ್ಟಿದ್ದೀನಿ ಆ ಪಂಚಾಯತಿಯಿಂದ ಆ ಪಂಚಾಯತಿ ಮೆಂಬರ್ಸಿಗೆ ಗ್ರಾಮ ಪಂಚಾಯತಿ ಮೆಂಬರ್ಸು ಸೊಸೈಟಿಯಲ್ಲಿರುವಂಥವರು ಗೆದ್ದಿರೋರು ಸೋತಿರೋರು ನಾನು ಇದನ್ನು ಪಕ್ಷಾತೀತ ಮಾಡ್ತಾಯಿದ್ದೀನಿ ಬರೀ ಕಾಂಗ್ರೆಸ್ ಅವ್ರಿಗೆ ಅಂತಲೇ ಮಾಡ್ತಾಯಿಲ್ಲ ಮತ್ತು ಸೊಸೈಟಿಯಲ್ಲಿ ಅಲ್ಲಿನ ಸೊಸೈಟಿಗಳಿದೆಯಲ್ಲ ಆ ಕೇಂದ್ರಗಳಲ್ಲಿ ಗೆದ್ದಿರೋರು ಸೋತಿರೋರು ಮತ್ತು ಈ ಇನ್ನಿತರೆ ಗುಡ್ರು ಗೌಡ್ರು ಅಂತ ಈಗ ಪ್ರಮುಖರು ಇರ್ತಾರೆ ಯಜಮಾನ್ರುಗಳು ಅಂತ ಅವರೆಲ್ಲ ಸೇರಿ ಯಾರು ಆ ಲಿಸ್ಟನ್ನ ಕೊಡ್ತಾರೆ ಈಗ ಐವತ್ತರಿಂದ ನೂರು ಮಕ್ಕಳನ್ನ ಅವ್ರಿಗೆ ಹೇಳ್ಬಿಟ್ಟಿದ್ದೀನಿ ನಾನು ನೀವು ಯಾವ ಮಕ್ಕಳನ್ನ ಚೂಸ್ ಮಾಡಿಕೊಡಿ ನಾನು ನನ್ನ ರಿಲೇಟಿವ್ಸು ನನ್ನ ಫ್ರೆಂಡ್ಸು ಅಂತ ನಾನು ಚೂಸ್ ಮಾಡಲ್ಲ ಆ ಗ್ರಾಮ ಪಂಚಾಯಿತಿಯಿಂದ ಐವತ್ತರಿಂದ ನೂರು ಮಕ್ಕಳನ್ನ ನಾನು ಸೆಲೆಕ್ಟ್ ಮಾಡ್ತೀನಿ ಆ ಮ್ಯಾಕ್ಸಿಮಮ್ ಅಂದರೆ ಎರಡು ಸಾವಿರದ ನಾನ್ನೂರು ಮಕ್ಕಳು ಬರ್ತಾರೆ ಏನು ಎಕ್ಸಾಮ್ ಏನಾರು ಮಾಡೋದಿದೆಯಾ ಮಕ್ಳುಗಳಿಗೆಲ್ಲ ನೇರವಾಗಿ ನೇಮಕ ದಾಖಲಾತಿ ಇಲ್ಲ ಅವರು ಕೊಟ್ಟಂಥ ಲಿಸ್ಟ್ನಲ್ಲಿ ಮಕ್ಕಳಿಗೆ ಅವರು ಬಹುಶಃ ಒಂದು ನೂರು ನೂರೈವತ್ತು ಮಕ್ಕಳು ಕೊಟ್ಟಿರ್ತಾರೆ ಈಗ ನೀವು ಸಿ ಬಿ ಸಿನಲ್ಲಿ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ನಲ್ಲಿ ಓದಬೇಕಾದ್ರೆ ಅವ್ರದ್ದು ಐ ಕ್ಯೂ ಚೆನ್ನಾಗಿರಬೇಕು ಇಂಟೆಲಿಜೆಂಟ್ ಕೋಶೆಂಟ್ ಅಂತೀವಲ್ಲ ಅವ್ರ ಬುದ್ಧಿವಂತಿಕೆಯಿಂದ ಯಾಕೆ ಗ್ರಾಸ್ಪಿಂಗ್ ಪವರ್ ಸ್ವಲ್ಪ ಇಂಗ್ಲೀಷ್ ಮೀಡಿಯಮು ಈ ಕಾಂಪಿಟೇಟಿವ್ ಯುಗದಲ್ಲಿ ನಮ್ಮ ಮಕ್ಕಳು ಈ ಬೆಂಗಳೂರಿಗೆ ಬರಬೇಕು ಕೆಲಸ ಮಾಡಬೇಕು ಹೊರದೇಶಕ್ಕೆ ಹೋಗ್ಬೇಕು ಕೆಲಸ ಮಾಡಬೇಕು ಅಂತಂದರೆ ಇಂಗ್ಲೀಷ್ ಮೀಡಿಯಮ್ ಅನಿವಾರ್ಯ ಅಂಥ ಮಕ್ಕಳನ್ನ ನಾವು ಮಾಡಬೇಕು ಅಂದಾಗ ಅವ್ರು ಸ್ವಲ್ಪ ಕಂಪ್ಯಾರಿಟಿವ್ಲಿ ಮೋರ್ ದೆನ್ ಫಿಫ್ಟಿ ಪರ್ಸೆಂಟ್ ಇರಲೇಬೇಕು ಅವರು ಇನ್ನು ಮಿಕ್ಕಿದ್ದು ಮಕ್ಕಳಿಗೆ ನಾನು ಗೌರ್ಮೆಂಟ್ ಶಾಲೆಯನ್ನು ಇಂಪ್ರೂವ್ ಮಾಡಿ ಅಲ್ಲೇ ಒಳ್ಳೆಯ ಉತ್ತಮವಾದ ಗುಣಮಟ್ಟದ ಶಿಕ್ಷಣವನ್ನು ಕೊಡಿಸ್ತೀನಿ ಇರುವಂಥ ಮಕ್ಕಳಿಗೆ ಅವಕಾಶ ಈಗ ತುಂಬ ಬುದ್ಧಿವಂತರು ನಾನು ನೀವು ಎಲ್ಲ ಎಲ್ಲಿ ಹುಟ್ಟಿದ್ವಿ ಹಳ್ಳಿಯಲ್ಲೇ ಹುಟ್ಟಿದ್ದು ನಾನು ಕೀಲಾರಲ್ಲೇ ವಿಶೇಶ್ವರ ಎಲ್ಲಿ ಹುಟ್ಟಿದ್ರು ಯಾವುದೇ ನೀವು ನೋಡಿ ಸಾವಿರದ ಒಂಬೈನೂರ ನಲ್ವತ್ತೆಂಟರಲ್ಲಿ ನಮ್ಮ ನಲವತ್ತೇಳರಲ್ಲಿ ನಮ್ಗೆ ಸ್ವಾತಂತ್ರ್ಯ ಬಂತು ನಲವತ್ತೆಂಟರಲ್ಲಿ ನೀವು ಜನಗಣತಿ ಆದರೆ ಎಲ್ಲ ಹಳ್ಳಿಗಳೇ ಇದ್ದದ್ದು ಯಾವ ಹೈಟೆಕ್ ಮನುಷ್ಯ ಬದುಕಿದ್ರು ಯಾರೂ ಇರಲಿಲ್ಲ ಅವ್ರ ಮಕ್ಕಳು ಮೊಮ್ಮಕ್ಕಳು ಆದರು ಹಂಗೆ ಈಗಿನ ಜನ್ರೇಷನ್ಗೆ ಯಾರು ಉಳ್ಕೊಂಡಿದ್ದಾರೆ ಅವ್ರನ್ನೆಲ್ಲ ತರಬೇತಿ ಕೊಡಬೇಕು ಅವ್ರಿಗೆ ಇಂಪ್ರೂವ್ ಮಾಡಬೇಕು ಅನ್ನೋದು ನನ್ನ ಉದ್ದೇಶ ಆ ಎಜುಕೇಷನ್ನು ಫ್ರೀಯಾಗಿ ಮಾಡ್ತೀನಿ ಅದನ್ನು ಕೆಲವರು ನನ್ನ ಸ್ನೇಹಿತರು ಚಾಲೆಂಜ್ ಮಾಡ್ತಿದ್ದಾರೆ ಹಾಗೇ ಆಗುತ್ತೆ ಅಂತ ಒಂದು ವೇಳೆ ನಾನು ಏನಾದರೂ ಎಜುಕೇಷನ್ ಕೊಡೋಕ್ಕಾಗ್ದಿದ್ರೆ ಈ ನಿಮ್ಮ ಟಿ ವಿ ಮುಖಾಂತರ ನಾನು ಹೇಳೋದಕ್ಕೆ ಬಯಸ್ತೀನಿ ಫ್ರೀ ಎಜುಕೇಷನು ಫ್ರೀ ಹೆಲ್ತ್ ನಾನು ಏನಾದರೂ ಕೊಡೋಕ್ಕಾಗಲಿಲ್ಲ ಅಂದರೆ ನೀವೇ ಬಂದು ಡಾಕ್ಟರ್ ನೀವು ರೆಸಿಗ್ನೇಷನ್ ಕೊಡಿ ಅಂದರೆ ಈಗಲೇ ಬರ್ಕೊಟ್ಟು ಬಾಂಡ್ ಪೇಪರ್ ಮೇಲೆ ಬರ್ಕೊಡೋಕೆ ತಯಾರಿದ್ದೀನಿ ಎಸ್ ವಂಡರ್ಫುಲ್ ಎಜುಕೇಷನ್ ಹೇಗೆ ಕೊಡ್ತೀರಿ ಹೆಲ್ತ್ ಸಂಬಂಧಪಟ್ಟಾಗ ಏನು ಕಾರ್ಯಕ್ರಮ ಇಟ್ಕೊಂಡಿದ್ದೀರಿ ಎಲ್ತ್ ಸಂಬಂಧಪಟ್ಟಾಗ ಈಗ ನಂದೇ ಆಸ್ಪತ್ರೆ ಇದೆ ಬರುವಂಥ ಯಾವುದೇ ಪೇಷೆಂಟಿಗೆ ನಾನು ಫ್ರೀ ಟ್ರೀಟ್ಮೆಂಟ್ ಕೊಡಬೇಕು ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ ಅದಲ್ಲದೆ ಕೆಲವು ಎಲ್ಲದನ್ನು ನನ್ನ ಆಸ್ಪತ್ರೆಯಲ್ಲೇ ಆಗಲ್ಲ ಈಗ ಕೆಲವು ಕ್ಯಾನ್ಸರ್ ಬರುತ್ತೆ ಈಗ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ನಮ್ಮ ಜನರಲ್ ಗೌರ್ಮೆಂಟ್ ಆಸ್ಪಿಟ್ಲಲ್ಲಿ ಅಲ್ಲೂ ಹಲವಾರು ಸಮಸ್ಯೆಗಳಿವೆ ನಿಮಗೆ ಗೊತ್ತಿದೆ ಒಂದು ಎ ಒನ್ ಸಿಟಿ ಸ್ಕ್ಯಾನ್ ಮೆಷಿನ್ ಇದೆ ಒಂದು ಎಮ್ ಆರ್ ಐ ಇದೆ ಬರೀ ಹತ್ತೊಂಬತ್ತು ಡಯಾಲಿಸಿಸ್ ಯೂನಿಟ್ ಇದೆ ಒಂದು ಇಪ್ಪತ್ತು ಬೆಡ್ಡು ಐ ಸಿ ಯು ಬೆಡ್ ಇದೆ ಮೆಡಿಕಲ್ ಕಾಲೇಜ್ ಆಗಿದೆ ಮೆಡಿಕಲ್ ಕಾಲೇಜ್ ಆಗಿದೆ ಎಲ್ಲೋ ಅಷ್ಟೇ ಸೂಪರ್ ಸ್ಪೆಷಾಲಿಟಿ ಅಲ್ಲೇ ಹೇಳ್ತಾರೆ ನಾನು ಸೂಪರ್ ಸ್ಪೆಷಾಲಿಟಿ ಸೆಂಟರ್ ಇದೆ ಇಲ್ಲ ಈಗ ಯಾರಿಗಾದರೂ ಒಬ್ಬರಿಗೆ ಹಾರ್ಟ್ ಅಟ್ಯಾಕ್ ಆದರೆ ಆ ಮನುಷ್ಯನ ನೀವು ಹಳ್ಳಿಯಿಂದ ಅಥವಾ ಸಿಟಿಯಿಂದ ಅಲ್ಲಿಗೆ ತಗೊಂಡೋಗೋದ್ರಲ್ಲಿ ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಗೊತ್ತೇ ಇದೆ ಈಗ ಜನಕ್ಕೆ ಇನ್ನೂ ಚೆನ್ನಾಗಿ ಅರ್ಥ ಆಗಿದೆ ಯಾವಾಗ ನಮ್ಮ ಪುನೀತ್ ರಾಜ್ಕುಮಾರ್ ಅವರು ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಪುನೀತ್ ರಾಜ್ಕುಮಾರ್ ಅವರು ಸತ್ತಾಗ ಹಾರ್ಟ್ ಅಟ್ಯಾಕ್ನ ಒಂದು ನಿಜವಾದ ತೀವ್ರ ತೀವ್ರತೆ ಏನು ಅಂತ ಅರ್ಥ ಆಯ್ತು ಅವ್ರಿಗೆ ಇಲ್ಲಿಂದ ಆಸ್ಪತ್ರೆಗೆ ತೊಗೊಂಡು ಹೋಗೋದ್ರಲ್ಲಿ ಅವ್ನು ಸಾಯೋ ಸಾಧ್ಯತೆ ಜಾಸ್ತಿ ಇರ್ತದೆ ಅಂಥದ್ರಲ್ಲಿ ಒಂದು ಈಗ ಮೈಸೂರಿನಲ್ಲಿದೆ ಬೆಂಗಳೂರಲ್ಲಿದೆ ಜಯದೇವ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಡ್ ಮಂಡ್ಯದಲ್ಲಿ ಇಲ್ಲ ಇಲ್ಲವೂ ಇಲ್ಲ ಈಗ ಅಲ್ಲಿಂದ ನಾವು ಪೇಷಂಟನ್ನ ಒಂದು ಐ ಸಿ ಯುಗೆ ಹಾಕ್ಕೊಂತೀವಿ ಒಂದು ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಮಾತ್ರ ಕೊಡ್ತೀವಿ ಅಲ್ಲಿಂದ ಶಿಫ್ಟ್ ಮಾಡಬೇಕು ಶಿಫ್ಟ್ ಮಾಡೋದ್ರಲ್ಲಿ ಮಂಡ್ಯ ಮೈಸೂರಿಗೆ ಹೋಗ್ಬೇಕು ಅಂದರೆ ಮಿನಿಮಮ್ ಫಾರ್ಟಿ ಫೈವ್ ಮಿನಿಟ್ಸ್ ಬೇಕು ಬೆಂಗಳೂರು ಬರಬೇಕು ಮಿನಿಮಮ್ ಟೂ ಅವರ್ಸ್ ಬೇಕು ಸೊ ಅಷ್ಟರಲ್ಲಿ ಅವ್ನು ಬದುಕ್ತಾನೆ ಏನೋ ಗ್ಯಾರಂಟಿನೇ ಇಲ್ಲ ಸೂಪರ್ ಸ್ಪೆಷಾಲಿಟಿ ಸೆಂಟ್ರ್ ಆದಷ್ಟು ಬೇಗ ಮಂಡ್ಯದಲ್ಲಿ ಮಾಡ್ಬೇಕು ಮೂವತ್ತೈದು ವರ್ಷ ಆಯ್ತು ಯಾವುದೇ ಒಂದು ಇಂಪ್ರೂವ್ಮೆಂಟ್ ಆಗಿಲ್ಲ ಈಗ ಡಯಾಲಿಸಿಸ್ ನಿಮಗೆ ಗೊತ್ತಿದೆ ಕಿಡ್ನಿ ಫೇಲ್ಯೂರ್ ನಾವು ಮಂಡ್ಯನ ಮಂಡ್ಯದವರು ಇಂಡಿಯಾ ಅಂತ ಖಂಡಿತ ಇಲ್ಲ ನೋಡಿ ಈಗ ಡಯಾಲಿಸಿಸ್ ಕಿಡ್ನಿ ಫೈಲ್ಯೂರ್ ಹೈಪರ್ಟೆನ್ಸಿವ್ ಪೇಷಂಟ್ ಎಲ್ಲ ಡಯಾಬಿಟಿಕ್ ಆದ ಪೇಷಂಟ್ ಎಲ್ಲ ಸರಿ ಟ್ರೀಟ್ಮೆಂಟ್ ತಗೊಳ್ಳಲ್ಲ ತಗೊಳ್ಳಿ ದೇವಲ್ ಗೋಫರ್ ಇಲ್ಲ ಡಾಕ್ಟರ್ ಬಹಳ ಅನ್ಸಿರೋದು ನೀವು ಇಷ್ಟೊಂದು ಎಲ್ಲ ವಿಸ್ತಾರವಾಗಿ ಹೇಳ್ತಾ ಇದೀನಿ ನಾನು ಕೇಳ್ಸ್ಕೊತಾ ಇಷ್ಟೇ ಭಾಳ ವಿಷನ್ ಇಟ್ಕೊಂಡಿದಿರಿ ಮಂಡ್ಯಗಾಗಿ ಮಂಡ್ಯದಲ್ಲಿ ಏನಿಲ್ಲ ಅಂತ ಪಟ್ಟಿ ಮಾಡ್ತಿದ್ದೀರಿ ಏನು ಮಾಡಬೇಕು ಅಂತ ಪಟ್ಟಿ ಮಾಡ್ತಿದ್ದೀರಿ ಭಾಳ ಖುಷಿ ಆಯಿತು ನಾನು ನಾನೊಬ್ಬ ಮಂಡ್ಯದವನಾಗಿ ಮಂಡ್ಯಾಗ ಏನು ಸಮಸ್ಯೆ ಇದೆ ಏನು ಮಾಡಬೇಕು ಅನ್ನೋ ಬಗ್ಗೆ ಒಳ್ಳೆ ಚರ್ಚೆ ನಡೀತಾ ಇದೆ ಬಟ್ ನನ್ನ ಪ್ರಶ್ನೆ ಓಟ್ ಹಾಕೋ ಸೆಕೆಂಡ್ರಿ ನಿಮ್ಮಲ್ಲಿ ಆಕಾಂಕ್ಷಿಗಳ ಸಂಖ್ಯೆ ಜಾಸ್ತಿ ಇದೆ ಕಾಂಗ್ರೆಸ್ಸಲ್ಲಿ ಅದೊಂದು ದಾಟಲ್ಲಿ ಬರ್ತೀರಾ ಅಂತ ಮೊದಲನೇದಾಗ ನನ್ನ ಪ್ರಶ್ನೆ ಖಂಡಿತ ಬರ್ತೀನಿ ಅಂತ ನನ್ಗೆ ಅನ್ಸುತ್ತೆ ನೀವು ಯಾವುದೇ ವ್ಯಕ್ತಿ ಈಗ ಇರುವಂಥ ಹದಿನಾರು ಜನಗಳಾಗ್ಬೋದು ಅಥವಾ ಬೇರೆ ಅದರ್ ಪಾರ್ಟೀಸಲ್ಲಿ ಕಾಂಪಿಟೇಟರ್ಸ್ ಆಗ್ಬೋದು ಅವರಿಗೆ ನನ್ನ ಒಬ್ಬನ ಕಂಪೇರ್ ಮಾಡ್ಕೊಳ್ಳಿ ನೀವು ಒಂದು ನಾನು ಅಲ್ಲಿ ವಾಸವಾಗಿರುವಂಥದ್ದು ಈಗ ನಿಮ್ ನಿಮ್ಗೆ ಏನಾದರೂ ನಿಮ್ಮ ಕ್ಯಾಂಡಿಡೇಟ್ಗಳಿಗೆ ಯಾವ್ದಾರು ಪರೀಕ್ಷೆ ಅಂತ ಎಂಟ್ರೆನ್ಸ್ ಎಕ್ಸಾಮ್ ಬರೆದ್ರೆ ಪಾಸ್ ನಾನು ಫಸ್ಟ್ ಫಸ್ಟ್ ನಿಮ್ಮಲ್ಲಿ ಎಂಟ್ರೆನ್ಸ್ ಎಕ್ಸಾಮ್ ಬರೆದ್ರೆ ಕ್ಯಾಂಡಿಡೇಟ್ಗಳು ಯಾರಾಗಬೇಕು ಅಂತ ಪರೀಕ್ಷೆ ಏನಾರು ಮಾಡ್ರೆ ಗೆದ್ಬಿಡ್ಬೋದೇನೋ ಯಾಕೆ ಅಂತಂದ್ರೆ ಟಿಕೆಟ್ ಫೈಟ್ ಕಾಂಗ್ರೆಸ್ ಅಲ್ಲಿ ನಡೀತಾ ಇದೆ ಈಗ ನೀವು ಮಂಡ್ಯ ಪಿ ಎಸ್ ಕಾಲೇಜಲ್ಲೇ ನಂಬರ್ ಒನ್ನು ಅಲ್ಲಿ ಮೆರಿಟ್ ಆಗ್ಬಿಟ್ಟು ಮಣಿಪಾಲಲ್ಲಿ ಸೀಟ್ ತಕೊಂಡು ಅಲ್ಲಿಂದ ಬಂದು ನಂತರ ಇಷ್ಟೆಲ್ಲಾ ಬೆಳೆದು ಬಂದಿದ್ದೀರಿ ಇಷ್ಟೆಲ್ಲಾ ಮಾಡ್ತಿದ್ದೀರಿ ಅದೆಲ್ಲ ಈಸಿ ಆಗೋಯ್ತು ಪ್ರತಿಭೆ ಮೇಲೆ ಆಗೋಯ್ತು ಇದು ಯಾವ ಮೆರಿಟ್ ಮೇಲೆ ನಡೆಯುತ್ತೆ ಅಂತ ನಾನು ಕೇಳ್ತಿದ್ದೀನಿ ನಿಮ್ಮ ಅಧ್ಯಕ್ಷ ಯಾವಾಗಲೂ ಹೇಳ್ತಿರ್ತಾರೆ ಹಣಬಲ 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 ಅಂತ ಹಣ ಇದ್ದವರು ಮಾತ್ರ ರಾಜಕಾರಣ ಅಂತ ಅಧ್ಯಕ್ಷ ಹೇಳ್ತಿರ್ತಾರೆ ಹಣಬಲ ಮತ್ತೆ ಜನಬಲ ಎರಡೂ ಸೇರಿದಾಗ ರಾಜಕಾರಣ ಆ ಮೆರಿಟ್ನ ರೀಚ್ ಆಗ್ತೀರಾ ಅಂತ ನಾನು ಕೇಳ್ತಿದ್ದೀನಿ ಎಸ್ ಆರ್ ನೋ ಆ ಹಣ ನೀವು ಮಂಡ್ಯದಲ್ಲಿ ನಿಂತ್ಕೊಳ್ಳೋ ಯಾವುದೇ ಕ್ಯಾಂಡಿಡೇಟ್ ಗಿಂತ ಯಥೇಚ್ಛವಾಗಿ ನನ್ನ ಹತ್ರ ಇದೆ ಸಂಪನ್ಮೂಲದ ಕೊರತೆ ನನಗಿಲ್ಲ ಜನಬಲ ಜನಬಲ ಯಾಕೆಂದರೆ ನನಗೆ ಪ್ರತಿಯೊಬ್ಬ ಮತದಾರನೂ ಗೊತ್ತಿದೆ ಮೂವತ್ತೈದು ವರ್ಷದಿಂದ ನನ್ನ ಆಸ್ಪತ್ರೆಯಲ್ಲಿ ಹುಟ್ಟಿದಂಥ ಮಕ್ಕಳಾಗ್ಬೋದು ನನ್ನ ಶಾಲೆಯಲ್ಲಿರುವಂಥ ಮಕ್ಕಳಾಗ್ಬೋದು ಜೊತೆಗೆ ನಾನು ಈಗ ಬೇರೆ ಈಗ ನೀವು ಕೇಳ್ಬೋದು ಬೇರೆ ಡಾಕ್ಟರ್ಗಳಿಗಿಂತ ನೀವು ಹೇಗೆ ಇದನ್ನು ಸಾಧಿಸೋದಕ್ಕೆ ಸಾಧ್ಯ ಆಯಿತು ನನ್ನ ಜೊತೆ ತುಂಬ ಜನ ಡಾಕ್ಟರ್ಸ್ ಬಂದ್ವಿ ನಾವು ಮೆಡಿಕಲ್ ಕಾಲೇಜನ್ನ ಒನ್ ಒನ್ ನೈಂಟಿ ನಾನು ಬಂದಾಗ ಒಂದು ಒಂದು ತೊಂಬತ್ತಕ್ಕೆ ಬಂದು ನಾನು ಮೆಡಿಕಲ್ ಕಾಲೇಜ್ ಜಾಯ್ನ್ ಆದೆ ಅದು ಚುಂಚನಗಿರಿ ಮೆಡಿಕಲ್ ಕಾಲೇಜ್ ನನ್ನ ಜೊತೆ ಬಂದವರೆಲ್ಲ ಡಾಕ್ಟರ್ಸ್ಗೆ ನಿಮ್ಗೆ ಅವ್ರಿಗೆ ಸಾಧ್ಯ ಆಗದೆ ಇರೋದು ನಿಮ್ಗೆ ಹೆಂಗಾಯ್ತು ಅಂತ ಹೆಂಗೆ ಸಾಧ್ಯ ಆಯಿತು ಏಕೆಂದರೆ ನನ್ನ ಪರಿಶ್ರಮ ನನ್ನ ಹಾರ್ಡ್ ವರ್ಕ್ ನಾನು ಯಾವುದೇ ಒಂದು ನಿರೀಕ್ಷೆ ಇಲ್ಲದೆ ನಾನು ಕೆಲಸ ಮಾಡ್ತಾ ಹೋದೆ ಮತ್ತು ನನ್ನ ಥಾಟ್ ಏನಿತ್ತು ಅಂದರೆ ನಾನು ಇಪ್ಪತ್ನಾಲ್ಕು ಗಂಟೆ ಜಾಸ್ತಿ ಕೆಲಸ ಮಾಡಿ ರೀಚ್ ಆದನೇ ಹೊರತು ಜಾಸ್ತಿ ಕನ್ಸಲ್ಟೇಷನು ಅಥವಾ ಜಾಸ್ತಿ ಹಣ ಹಣನ ತೊಗೊಂಡು ನಂಬರ್ಸನ್ನು ಕಡಿಮೆ ಮಾಡಲಿಲ್ಲ ನನಗೆ ನಂಬರ್ಸ್ ಜಾಸ್ತಿ ಬೇಕಿತ್ತು ಹಣ ಅಟ್ ದ ಎಂಡ್ ಆಫ್ ದ ಡೇ ಅವರಷ್ಟೇ ದುಡಿತಾ ಇದ್ದೆ ನಾನು ಈಗ ಐನೂರು ರೂಪಾಯಿ ಕನ್ಸಲ್ಟೇಷನ್ ತಗೊಂಡು ಅವ್ರ ಹತ್ತು ಪೇಷಂಟ್ ನೋಡಿದಾಗ ಎಷ್ಟಾಯ್ತು ಆಯ್ತು ನಾನು ಬರೀ ಐವತ್ತು ರೂಪಾಯಿ ಅಲ್ಲ ಹತ್ತು ರೂಪಾಯಿ ತಗೋತಾ ಇದ್ದೆ ಕನ್ಸಲ್ಟೇಷನ್ ಹತ್ತು ರೂಪಾಯಿ ತಗೊಂಡು ನಾನು ಐನೂರು ಜನ ನೋಡ್ತಾ ಇದ್ದೆ ಅದು ಐದು ಸಾವಿರ ಆಗ್ತಾ ಇತ್ತು ಮಂಡ್ಯ ರಾಜಕಾರಣ ಅದೇ ಹೇಳ್ತಾ ಇದೀನಿ ಪಾಳೇಗಾರನ ಪಲ್ಟಿ ಓಡಿಸ್ಬಿಟ್ಟಿದ್ದಾರೆ ಪ್ರೀತಿಯಿಂದ ಬಂದವರನ್ನ ಎದೆ ಮೇಲೆ ಇಟ್ಕೊಂಡು ಸಾಕಿದ್ದಾರೆ ನಿಮ್ಗಿಂತ ಐದು ರೂಪಾಯಿ ಕಡಿಮೆ ತಗೊಂಡಂತ ಶಂಕರೇಗೌಡರನ್ನ ಚುನಾವಣೆಯಲ್ಲಿ ಸೋಲಿಸ್ಬಿಟ್ಟಿದ್ದಾರೆ ಆದರೂ ಹೇಗೆ ಸಾಧ್ಯ ಏನು ನಂಬಿಕೆ ಹೇಗೆ ವಿಶ್ವಾಸ ಈಗ ಶಂಕರೇಗೌಡ್ರದ್ದು ಅವ್ರದ್ದು ಸ್ಕಿನ್ ಸ್ಪೆಷಾಲಿಟಿ ತಮಗೆ ಗೊತ್ತಿದೆ ಒಂದೀ ಫಿಸಿಷಿಯನ್ ನಾನೊಬ್ಬ ಸರ್ಜನ್ ಈಗ ಯಾವುದೇ ಒಂದು ವ್ಯಕ್ತಿ ಜನರ ಮಿಡಿತ ಜನರನ್ನ ಆಕರ್ಷಣೆ ಮಾಡೋದ್ರಲ್ಲಾಗಲಿ ಅಥವಾ ಜನರ ಸಮಸ್ಯೆಯನ್ನು ಬಗೆಹರಿಸೋದ್ರಲ್ಲಾಗಲಿ ಈಗ ಎಲ್ಲೋ ಒಂದು ಕಡೆ ಅವರ ಮನಸ್ಸು ನೋವುಗಳು ಈಗ ಬಹುಶಃ ಶಂಕರೇಗೌಡರ ಆ ಬಿಗುನು ನನ್ನ ಆ ಅವರು ಉತ್ತರ ಆದರೆ ನಾನು ದಕ್ಷಿಣ ನಾನು ಜನರ ತಳಮಟ್ಟಕ್ಕೆ ಮುಟ್ಟಿ ಅವರ ಮನಸ್ಸಿಗೆ ಹೋಗಿ ಅವರ ಸಮಸ್ಯೆಗಳನ್ನ ಆಲಿಸ್ತೀನಿ ಎಲ್ಲೋ ಕೂತ್ಕೊಂಡು ನಾನು ಏನೋ ಮಾಡಿಕೊಂಡು ಬರೀ ಪ್ರಿಸ್ಕ್ರಿಪ್ಷನ್ ಕೊಟ್ಟು ನಾನು ಡಾಕ್ಟ್ರ್ ತಂದ್ಸ್ಕೊಂಡಲ್ಲ ನಾನು ಕಡಿಮೆ ಹಣ ತಗೊಂಡೆ ನಿಜ ಹಾಗಂತೇಳಿ ನಾನು ಎಲ್ಲೋ ಒಂದು ಕಡೆ ಜನರನ್ನ ಕಷ್ಟ ಅರಿವಿಲ್ಲದೆ ನಾನು ಮಾಡಿದ್ದಲ್ಲ ಅದೆಲ್ಲ ಅವರ ನಾಡಿ ಮಿಡಿತ ಯಾಕೆ ಪ್ರಶ್ನೆ ಕೇಳಿದೆ ಅಂದರೆ ಶಂಕರೇಗೌಡರು ಇವತ್ತು ರಾಷ್ಟ್ರ ಮಟ್ಟದಲ್ಲೂ ಕೂಡ ಹೆಸರು ಮಾಡಿದಂಥರು ಲೈಕ್ ಆ ಐದು ರೂಪಾಯಿ ಅನ್ನೋದೇ ಭಾಳ ಫೇಮಸ್ ಆಯಿತು ಬಟ್ ಚುನಾವಣೆ ಅವ್ರ ಹತ್ರ ಹಣ ಇರಲಿಲ್ಲ ಚುನಾವಣೆಗೆ ಬೇಕಾದಂಥ ಸಂಪನ್ಮೂಲಗಳು ನೀವು ಬುದ್ಧಿವಂತರು ಚುನಾವಣೆಗೆ ಏನು ಬೇಕಾವಲ್ಲ ರೆಡಿ ಮಾಡ್ಕೊಂಡು ಕೂತೀರಿ ಸಂಪನ್ಮೂಲನ ಆದರೆ ಪ್ರಶ್ನೆ ಟಿಕೆಟ್ ವಿಚಾರ ಬಂತು ಕೇಳ್ತೀನಿ ನಾನು ವಿಶ್ವಾಸವನ್ನ ವ್ಯಕ್ತಪಡಿಸಿದಿರಿ ಕಾಲೇಜ್ ಮಟ್ಟದಿಂದ ಮೆರಿಟ್ ಸ್ಟೂಡೆಂಟು ಮುಂದಿದ್ದೀರಿ ಈಗಲೂ ಕೂಡ ಟಿಕೆಟ್ ವಿಚಾರದಲ್ಲಿ ನಂದೇ ಮೆರಿಟು ಅಂತ ಹೇಳ್ತಿದ್ದೀರಿ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯವ್ರು ಏನು ಹೇಳ್ತಾರೆ ಏನು ಕತೆ ಕಾನ್ಫಿಡೆನ್ಸ್ ಇದೆಯಾ ನನಗೆ ಈಗ ಯಾವುದೇ ವ್ಯಕ್ತಿ ಈಗ ಡಿ ಕೆ ಶಿವಕುಮಾರರು ಸಿದ್ದರಾಮಯ್ಯ ಅವ್ರಿಗೆ ಸುರ್ಜೇವಾಲಾ ಅವ್ರಿಗಾಗ್ಲಿ ಸ್ವಾಮಿ ಅವ್ರಿಗಾಗಲಿ ನರೇಂದ್ರ ಸ್ವಾಮಿ ಅವ್ರಿಗಾಗಲಿ ಈ ಕಾಂಗ್ರೆಸ್ ಪಕ್ಷಕ್ಕೆ ಏನು ಬೇಕು ಗೆಲ್ಲುವಂಥ ಅಭ್ಯರ್ಥಿ ಬೇಕು ಅವರು ಗೆಲ್ಲುವಂಥ ಅಭ್ಯರ್ಥಿಯನ್ನು ಎಲ್ಲ ರೀತಿಯಲ್ಲೂ ಒಂದು ಸ್ಕ್ರೂಟಿನೈಸ್ ಮಾಡಿ ಅವ್ರು ಸೆಲೆಕ್ಟ್ ಮಾಡೋದು ಅವ್ರು ಯಾವುದೇ ರೀತಿಯಲ್ಲಿ ಸ್ಕ್ರೂಟಿನೈಸ್ ಮಾಡಿದ್ರು ಬಹುಶಃ ನಾನು ಫಸ್ಟ್ ನಿಂತ್ಕೋತೀನಿ ಅಂತ ನನಗೆ ಭರವಸೆ ಇದೆ ಏನಾಗಿದೆ ಪಾರ್ಟಿ ಅಂತ ಒಕ್ಕಲಿಗರ ಪಕ್ಷ ಜೆಡಿಎಸ್ ಅಂತಿತ್ತು ಈಗ ಡಿ ಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷ ಕಂಡ್ರಪ್ಪ ಓಟ್ ಹಾಕಿ ಸಿಎಂ ಆಗ್ಬೇಕು ಅಂತ ಖುಷಿ ಆಗ್ತಿರ್ಬೇಕು ನಿಮ್ಗೆ ಕಾಣುತ್ತೆ ಹೌದು ಖಂಡಿತ ಅಲ್ವಾ ಈಗ ನೋಡಿ ಈಗ ನಮ್ದಲ್ಲಿ ಒಕ್ಕಲಿಗರ ಪ್ರಾಬಲ್ಯ ಇರುವಂತ ಒಂದು ಜಿಲ್ಲೆ ಅದರಲ್ಲೂ ಮಂಡ್ಯ ಕ್ಷೇತ್ರದಲ್ಲೂ ಒಕ್ಕಲಿಗರ ಸಂಖ್ಯೆ ತುಂಬಾ ಅಪಾರವಾಗಿದೆ ಎಲ್ಲ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಸಹ ನಮ್ಮವರೇ ಆದದ್ರಿಂದ ಜನ ಈಗ ಅವ್ರಿಗೂ ಈಗ ಕುಮಾರಸ್ವಾಮಿ ಅವ್ರಿಗೂ ಆಲ್ರೆಡಿ ಒಂದು ಅವಕಾಶಗಳನ್ನ ಕೊಟ್ಟಾಗಿದೆ ದೇವೇಗೌಡರು ಅವಕಾಶ ಕೊಟ್ಟಾಗಿದೆ ಯಾಕೆ ಡಿ ಕೆ ಶಿವಕುಮಾರ್ ಅವ್ರಿಗೊಂದು ಅವಕಾಶ ಕೊಡಬಾರದು ಅಂತ ನೋಡ್ತಾ ಇದ್ದಾರೆ ಆ ದೃಷ್ಟಿಯಿಂದ ಬಹುಶಃ ಜನರ ಮೆಂಟಾಲಿಟಿ ಚೇಂಜ್ ಆಗಿದೆ ಅಂತ ನನ್ನ ಭಾವನೆ ಮೆಂಟಾಲಿಟಿ ಚೇಂಜ್ ಆಗಿದೆ ಖಂಡಿತ ಕಾಂಗ್ರೆಸ್ ಒಕ್ಲಿಗ ವಿರೋಧಿ ಅಲ್ಲ ಖಂಡಿತ ಅಲ್ಲ ಯಾವ ಯಾವ ರೀತಿಯಲ್ಲಿ ಒಕ್ಲಿಗ ವಿರೋಧಿ ಆಗಿದೆ ನಾವು ಯಾವುದನ್ನು ಇಲ್ಲ ಕಳೆದ ಬಾರಿ ನೋಡಿ ಕುಮಾರಸ್ವಾಮಿ ಅವರು ಎರಡ್ ಸಾವಿರದ ಆರರಿಂದ ಎಂಟು ಫಸ್ಟ್ ಟೈಮ್ ಮುಖ್ಯಮಂತ್ರಿ ಆದಾಗ ಬಿಜೆಪಿ ಜೊತೆ ಸರ್ ಸರ್ಕಾರ ಮಾಡಿದಾಗ ಸುವರ್ಣ ಅಕ್ಷರದಲ್ಲಿ ಬರೆದಿಡುವಂಥ ಅಧಿಕಾರವನ್ನು ಕೊಟ್ಟರು ಕುಮಾರಣ್ಣ ಅಂತ ಅಂದರು ಅವರು ಕೂಡ ಅದು ಹೇಳ್ತಾರೆ ಕಾಂಗ್ರೆಸ್ಗಿಂತ ಪಿಯವರು ಪರವಾಗಿಲ್ಲ ಸರ್ಕಾರ ಚೆನ್ನಾಗಿ ಮಾಡಿದ್ವಿ ಅಂತ ಆದ್ರೆ ಮಂಡ್ಯ ಜನ ಏಳು ಕ್ಷೇತ್ರಗಳಲ್ಲಿ ಎರಡ್ ಸಾವಿರದ ಎಂಟರಲ್ಲಿ ಮಳವಳ್ಳಿನಲ್ಲಿ ನರೇಂದ್ರ ಸ್ವಾಮಿ ಇಂಡಿಪೆಂಡೆಂಟ್ ನಾಗಮಂಗ್ಲ ಸುರೇಶ್ ಗೌಡರು ಕಾಂಗ್ರೆಸ್ ಚಂದ್ರಶೇಖರ್ ಅವರು ಕೆ ಆರ್ ಪೇಟೆ ಕಾಂಗ್ರೆಸ್ ನಾಲ್ಕು ಮಾತ್ರ ಜೆ ಡಿ ಎಸ್ ಗೆಲುವನ್ನು ಸಾಧಿಸಿತ್ತು ಎಂಟರಲ್ಲಿ ಆದರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಸಿದ್ದರಾಮಯ್ಯ ಒಕ್ಕಲಿಗರು ಲಿಂಗಾಯಿತರು ಬ್ರಾಹ್ಮಣರು ವಿರೋಧಿ ಅನ್ನೋದೇ ದೊಡ್ಡ ಮಟ್ಟಕ್ಕೆ ಚರ್ಚೆ ಆಯಿತು ಅದೇ ಪ್ರಚಾರ ಆಯಿತು ಆದ ಪರಿಣಾಮ ಜೆಡಿ ಎಸ್ ನೇ ಕೇಳಕ್ ಇದ್ರು ಬಟ್ ಈಗ ವಾತಾವರಣ ಕಂಪ್ಲೀಟ್ಲಿ ಚೇಂಜ್ ಆಗ್ಬಿಟ್ಟಿದೆ ಡಿ ಕೆ ಶಿವಕುಮಾರ್ ಜನಾಂಗ ಅಪ್ಕೊಂಡು ತಪ್ಕೊಂಡು ನಮ್ ನಾಯಕ ಅಂತ ಒಪ್ಕೊಂಡಿದಾರಾ ಖಂಡಿತ ಒಪ್ಕೊಂಡಿದ್ದಾರೆ ನೂರಕ್ಕೆ ನೂರು ಪರ್ಸೆಂಟ್ ಇನ್ನೂರು ಪರ್ಸೆಂಟ್ ಸಾವಿರ ಪರ್ಸೆಂಟ್ ಮಂಡ್ಯ ಜಿಲ್ಲೆಯ ರಾಜಕಾರಣಕ್ಕೂ ಸಹ ಡಿ ಕೆ ಶಿವಕುಮಾರ್ ಕೈಯಾಡ್ಸ್ರು ಕೆಪಿಸಿಸಿ ಅಧ್ಯಕ್ಷ ಕೈಯಾಡ್ಸಾರೆ ಪ್ರಾಬಲ್ಯದ ಜಿಲ್ಲೆ ಮಂಡ್ಯದಲ್ಲಿ ನಂದೂ ಆಗ್ಬೇಕು ನಂದೂ ನಡಿಬೇಕು ಅಂತ ಹೋಗ್ತಿದ್ದಾರೆ ನಡೆಯುತ್ತೆ ಅಂತ ನಡೆದೇ ನಡೆಯುತ್ತೆ ಎಸ್ ಲೆಕ್ಕಾಚಾರ ಇತ್ತ ಅವತ್ತಿಗೆ ರಾಜಕಾರಣದ ಹುಚ್ಚ ಆಗೇ ನಾನು ರಾಜಕೀಯಕ್ಕೆ ಬರಬೇಕು ಅಂತ ಇರ್ಲಿಲ್ಲ ಈ ಮಂಡ್ಯದ ಜನರ ಈ ಸಮಸ್ಯೆಗಳನ್ನ ನೋಡಿದಾಗ ಈಗ ನಾನು ರಾಜಕೀಯಕ್ಕೆ ಬಂದು ಅವರು ಜನರ ಸಮಸ್ಯೆಗಳನ್ನ ಬಗೆಹರಿಸಬಹುದು ಅನ್ನೋ ನಿಟ್ಟಿನಲ್ಲಿ ನನಗೂ ಹಲವಾರು ರಾಜಕೀಯ ನಾಯಕರ ಜೊತೆ ಮೇಲೆ ಅನಿಸ್ತು ಹಾಗಾಗಿ ನನ್ನ ಮನಸ್ಥಿತಿ ಬದಲಾಯಿಸಿಕೊಂಡು ನಾನು ರಾಜಕೀಯಕ್ಕೆ ಬಂದಿದ್ದೇನೆ ಜೆಡಿಎಸ್ ಇದ್ರಿ ಹೌದು ಕಾಂಗ್ರೆಸ್ ಅಲ್ಲಿ ಇದ್ರಿ ಹೌದು ಯಾವ ಪಕ್ಷ ಬೆಸ್ಟ್ ಅನ್ಸುತ್ತೆ ತಮ್ಗೆ ಅದೇನು ಬೆಸ್ಟ್ ಅದು ಇದು ಅಂತ ಏನಿಲ್ಲ ಪಕ್ಷ ಪಕ್ಷದಲ್ಲಿ ಈಗ ಅಲ್ಲಿದ್ದಾಗ ಆ ಪಕ್ಷ ಸರಿ ಅನ್ನಿಸ್ತಾ ಇತ್ತು ಇಲ್ಲಿದ್ದಾಗ ಈ ಪಕ್ಷ ಸರಿ ಅನಿಸಿದೆ ಈಗ ಆ ಸಿದ್ಧಾಂತಗಳನ್ನ ನೆನ್ಸ್ಕೊಂಡಾಗ ಈ ಜನೋಪಯೋಗಿ ಕೆಲಸಗಳು ಈಗ ನನಗೆ ಕಾಂಗ್ರೆಸ್ ಸರಿ ಅಂತ ಅನಿಸ್ತಾ ಇತ್ತು ಡಾಕ್ಟರ್ ಕೃಷ್ಣ ಒಳ ಸ್ಮಾರ್ಟು ಯಾರನ್ನೂ ವಿರೋಧ ಮಾಡಲ್ಲ ನಾನಾಯ್ತು ನನ್ನ ಪಾಡ ಆಯ್ತು ನಾನು ರಾಜಕಾರಣ ಮಾಡಬೇಕಷ್ಟೇ ಯಾರನೋ ಒಬ್ಬಯ್ ರಾಜಕಾರಣ ಮಾಡೋ ದರ್ದಿಲ್ಲ ಅಂದಂಗ್ ಕೈಗೆ ಎಣ್ಣೆ ಹಾಕೊಂಡು ಜಾರಕತಾ ಇದೀರಿ ಇಲ್ಲೂ ಸಿಗಾಕತ ಇಲ್ಲ ಅಲ್ಲ ಈಗ ಹೆಂಗೆ ಅಂತ ಅಲ್ಲ ಈಗ ನೋಡಿ ನಾನು ನನ್ನದೇ ಆದ ಕನಸಿಂದ ನನ್ನ ಕೆಲಸಗಳಿಂದ ನಾನು ಜನರನ್ನು ತಲುಪಬೇಕು ಅಂತಿದ್ದೇನೆ ಹೊರತು ಯಾವುದೇ ವ್ಯಕ್ತಿಯನ್ನ ನೋವು ಮಾಡೋದು ಅಥವಾ ನಿಂದನೆ ಮಾಡಿ ನಾನೊಬ್ಬ ದೊಡ್ಡ ವ್ಯಕ್ತಿ ಆಗಬೇಕು ಅಂತ ನನ್ನ ಜೀವನದಲ್ಲಿ ಯಾವತ್ತು ಮಾಡಿಲ್ಲ ಮಾಡೋದಿಲ್ಲ ನನಗೆ ನೋವು ನಿಂದನೆ ಕೊಟ್ಟಂಥ ವ್ಯಕ್ತಿಗಳ್ನು ಸಹ ನಾನು ಯಾವತ್ತೂ ಅವ್ರನ್ನ ನಿಂದನೆ ಮಾಡಿಲ್ಲ ಅಪ ಅಪವಾದ ಅವ್ರ ಮೇಲೆ ಒರೆಸಿಲ್ಲ ಹಿಂದೆ ಬಂದರೆ ಓದಿದಿಲ್ಲ ಮುಂದೆ ಬಂದರೆ ಆಗಿಲ್ಲ ಅನ್ನೋ ರೀತಿ ಬಸವಣ್ಣ ಒಂಥರ ನೀವು ಬಿಹೇವ್ ಮಾಡ್ತಿದ್ದೀರಿ ಮಂಡ್ಯ ರಾಜಕಾರಣ ಆ ಮಟ್ಟಕ್ಕೆ ರೋಚಕ ಐತೆ ಈ ಸಾಫ್ಟ್ ಕಾರ್ನರ್ ಕೃಷ್ಣ ಅವರು ಆ ರಾಜಕಾರಣದ ಚಕ್ರಯುಗದಲ್ಲಿ ಬೇದಿಸಿ ಚುನಾವಣೆಗೆ ಗೆದ್ದು ಬರ್ತೀರಾ ಖಂಡಿತ ಬರ್ತೀನಿ ಯಾಕೆಂದ್ರೆ ಜನಕ್ಕೆ ಬೇಕಾಗಿರೋದು ಯಾರನ್ನೂ ಅಂತ ವ್ಯಕ್ತಿ ಅಲ್ಲ ಕೆಲಸ ಮಾಡುವಂಥ ವ್ಯಕ್ತಿ ಸಿಗುವಂಥ ವ್ಯಕ್ತಿ ಅವ್ರಿಗೆ ಅವರ ಕಷ್ಟ ಸುಖಗಳನ್ನ ಒಂದು ತಾಳ್ಮೆಯಿಂದ ಕೇಳೋವಂಥ ವ್ಯಕ್ತಿ ಬೇಕು ಅವ್ರ ಕೆಲ್ಸಗಳಾದ್ರೆ ಜನಕ್ಕೆ ಜನಕ್ಕೆ ಬೇಕಾಗಿರೋದು ಅವ್ರ ಕೆಲಸ ಮಾಡೋವಂಥ ವ್ಯಕ್ತಿನೇ ಹೊರತು ಯಾರನ್ನೋ ಒಬ್ಬರನ್ನ ಏನೋ ಒಂದು ದಬ್ಬಾಳಿಕೆ ಮಾಡುವಂಥ ವ್ಯಕ್ತಿ ಖಂಡಿತ ಅವ್ರಿಗೆ ಬೇಕಾಗಿಲ್ಲ ಅವಶ್ಯಕತೆ ಇಲ್ಲ ಯಾತಕ್ ಬೇಕದು ಈಗ ನೀವು ಒಬ್ಬ ಎಮ್ ಎಲ್ ಎ ಯೋಚನೆ ಮಾಡಿ ಅವನ ಕರ್ತವ್ಯಗಳೇನು ಅವನ ಕೆಲಸಗಳೇನು ಅವನ ಕಾರ್ಯಕ್ರಮಗಳೇನು ಇಪ್ಪತ್ನಾಲ್ಕು ಗಂಟೆ ನಾನು ಕೆಲಸ ಮಾಡಿದ್ದೀನಿ ಒಬ್ಬ ಆಗಿ ಇಪ್ಪತ್ನಾಲ್ಕು ಗಂಟೆ ನಾನು ಈಗ ರಾಜಕೀಯಕ್ಕೆ ಸೇವೆ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದೀನಿ ಮಾಡ್ತೀನಿ ಟೂ ಹಂಡ್ರೆಡ್ ಪರ್ಸೆಂಟ್ ಯಾವುದೇ ಡೌಟ್ ಇಲ್ಲ ಖಂಡಿತ ಟೂ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ಯಾವುದೇ ಡೌಟ್ ಇಲ್ಲ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜನ ಡಾಕ್ಟರ್ ಕೃಷ್ಣ ಅವರಿಗೆ ಯಾಕೆ ಓಟ್ ಹಾಕಬೇಕು ಏನು ಹೇಳ್ತೀರಿ ಜನಕ್ಕೆ ತಾವು ನೋಡಿ ನಾನು ಮಂಡ್ಯದಲ್ಲೇ ವಾಸವಾಗಿದ್ದೀನಿ ನಿಮ್ಮ ಯಾವುದೇ ಕಷ್ಟ ಸುಖಗಳಿಗೆ ಸ್ಪಂದನೆ ಮಾಡ್ತೀನಿ ಅದಲ್ಲದೆ ಒಂದು ಫ್ರೀ ಎಜುಕೇಷನ್ ಫ್ರೀ ಎಲ್ತ್ ಈ ಕಾನ್ಸೆಪ್ಟನ್ನ ಇಟ್ಕೊಂಡು ಬಂದಿದ್ದೀನಿ ಅದಲ್ಲದೆ ರೈತರಿಗೆ ಇಪ್ಪತ್ನಾಲ್ಕು ಗಂಟೆ ನನ್ನ ನನ್ನ ನಾನು ಮಲಗಿದ್ರೂ ಸಹ ಈಗ ನಿಮ್ಗೆ ಗೊತ್ತಿದೆ ಒಬ್ಬ ಡಾಕ್ಟ್ರಾಗಿ ವೈದ್ಯನಾಗಿ ನೀವೆಲ್ಲ ನನ್ನ ಹತ್ರ ಬಂದಿದ್ದೀರಾ ನಾನು ಟ್ರೀಟ್ಮೆಂಟು ಕೊಟ್ಟಿದ್ದೀನಿ ನಾನು ಯಾವುದೇ ರೀತಿಯಲ್ಲಿ ಯಾವತ್ತೂ ಸಹ ನನಗೆ ನಿದ್ರೆ ಬರ್ತಾಯಿದೆ ನಾನು ಮಲ್ಕೋಬೇಕು ನಾನು ಬರೋಕ್ಕಾಗಲ್ಲ ಇನ್ನೊಬ್ಬ ಡಾಕ್ಟ್ರನ್ನ ಕರೀರಿ ಅಂತ ನಾನು ನನ್ನ ಜೀವನದಲ್ಲಿ ನನಗೆ ಯಾವ ದಿನಗಳು ಯಾವ ಕ್ಷಣಗಳು ಯಾವ ನಿಮಿಷಗಳಿಗೆ ಜ್ಞಾಪಕ ಇಲ್ಲ ಇಪ್ಪತ್ನಾಲ್ಕು ಗಂಟೆ ನೀವು ಯು ನೇಮ್ ಎನಿ ಟೈಮ್ ಈಗ ಮೂರು ಗಂಟೆ ಹದಿನೈದು ನಿಮಿಷ ಅಂತೇಳಿ ಆ ಟೈಮಲ್ಲೂ ಕೆಲಸ ಮಾಡಿದ್ದೀನಿ ನಾಲ್ಕು ಗಂಟೆ ಇಪ್ಪತ್ತೇಳು ನಿಮಿಷ ಅಂತೇಳಿ ಆ ಟೈಮಲ್ಲೂ ಕೆಲಸ ಮಾಡಿದ್ದೀನಿ ಹತ್ತು ಗಂಟೆ ಇಪ್ಪತ್ತೈದು ನಿಮಿಷ ಆ ಟೈಮಲ್ಲೂ ಕೆಲಸ ಮಾಡಿದ್ದೀನಿ ದಿನದ ಇಪ್ಪತ್ನಾಲ್ಕು ಗಂಟೆನೂ ನಾನು ನಿರಂತರವಾಗಿ ನನಗೆ ಯಾವುದೇ ಬ್ಯಾಡ್ ಹ್ಯಾಬಿಟ್ ಇಲ್ಲದೇ ಇರೋದ್ರಿಂದ ಇಪ್ಪತ್ನಾಲ್ಕು ಗಂಟೆನೂ ನಿಮ್ಮ ಸೇವೆಗೆ ಸದಾ ಸಿದ್ಧನಿದ್ದೀನಿ ನಿಮಗೆ ಯಾವ ರೀತಿ ಒಂದು ಒಂದರೆ ಒಂದಲ್ಲ ಹಲವಾರು ರೀತಿಯಲ್ಲಿ ನಿಮ್ಮ ಸೇವೆಗೆ ನಾನು ಸದಾ ಸಿದ್ಧನಿದ್ದೀನಿ ಆದ್ದರಿಂದ ದಯಮಾಡಿ ನನಗೆ ಓಟ್ ಹಾಕಿ ಅಂತ ಕೇಳ್ಕೊತೀನಿ ಎಸ್ ರಾಜಕಾರಣ ಅಂದರೆ ಬೈದಾಡೋದಲ್ಲ ರಾಜಕಾರಣ ಅಂದರೆ ವಿರೋಧ ಮಾಡೋದಲ್ಲ ರಾಜಕಾರಣ ಅಂದರೆ ಸ್ಟೋರಿ ಹೇಳೋದಲ್ಲ ರಾಜಕಾರಣ ಅಂತಂದರೆ ಸುಮ್ಮನೆ ಹೇಳಿ ಆಗದಿರೋದು ಹೇಳೋದಲ್ಲ ರಾಜಕಾರಣ ಅಂದರೆ ವಾಸ್ತವ ವಾಸ್ತವ ಅಂದರೆ ಜನಗಳ ಸಮಸ್ಯೆಯನ್ನು ಅರಿಬೇಕು ಅದಕ್ಕೆ ಅವ್ರ ಜೊತೆ ಬೆರೀಬೇಕು ಬೆರೆಯೋದ್ರ ಜೊತೆಗೆ ಅದನ್ನು ಫಾ ಆ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೋಬೇಕು ಅನ್ನೋ ದಿಸಲಿ ಭಾಳಷ್ಟು ಮಾತನಾಡಿದ್ರಿ ಮಂಡ್ಯ ಒಕ್ಕಲಿಗ ರಾಜಕಾರಣ ಎಸ್ ಎಂ ಕೃಷ್ಣ ಅವರು ಸಹ ಆ ಟೈಪ್ ರಾಜಕಾರಣಿ ಹಿಂಗೆ ಮಾತಾಡ್ತಿದಿರಿ ಬಹುತೇಕ ಒಕ್ಕಲಿಗ ರಾಜಕಾರಣ ಅಂತಂದ್ರೆ ಎಸ್ ತೊಡೆತಟ್ಟಿ ಸವಾಲ್ ಹಾಕುವಂಥ ರಾಜಕಾರಣ ಅನ್ನೋದು ಒಂದು ಲೆಕ್ಕಾಚಾರ ತೊಡೆ ತಟ್ಟದಷ್ಟೇ ರಾಜಕಾರಣ ಅಲ್ಲ ಎದೆ ತಟ್ಟಿ ಮಾತಾಡಬೇಕು ಹೃದಯ ಮುಟ್ಟಿ ಮಾತನಾಡಬೇಕು ಅನ್ನೋ ದಿಸಲು ಮಾತಾಡಿದಿರಿ ವಂಡರ್ಫುಲ್ ಡಿಸ್ಕಷನ್ ಆಸೆ ಆಕಾಂಕ್ಷಿಗಳು ಬಹಳಷ್ಟಿದೆ ಹಣ ಮಾಡೋ ಅವಶ್ಯಕತೆ ಇಲ್ಲ ಜನಸೇವೆ ಮಾಡಬೇಕು ನಿಂತ ನಿರುದ್ಯೋಗ ಮೊದಲು ಬದಲಾವಣೆ ಮಾಡಬೇಕು ನೋಡಿ ಮಂಡ್ಯದಲ್ಲಿ ಯುವಕರು ತುಂಬ ನಿರುದ್ಯೋಗಿಗಳು ತುಂಬ ಇದ್ದಾರೆ ಬೆಳಿಗ್ಗೆ ಇದ್ದರೆ ಮಹಿಳೆಯರು ಸಹ ಈ ಬಿಡದಿವರೆಗೂ ಬರ್ತಾರೆ ಈ ಗಾರ್ಮೆಂಟ್ಸ್ ಫ್ಯಾಕ್ಟ್ರಿಗೋಸ್ಕರ ನೀವು ಮಂಡ್ಯದಲ್ಲಿ ಬಹುಶಃ ಮಂಡ್ಯದವರು ಅಂತ ಹೇಳ್ತೀರಾ ಶಿವ ಬೆಳಿಗ್ಗೆ ಏಳು ಗಂಟೆಗೆ ಏನಾದರೂ ನಾವು ಅಲ್ಲಿ ನಿಂತ್ಕೊಂಡ್ರೆ ಟ್ರೈನ್ ತುಂಬ ಇರೋರು ಹುಡುಗರು ಈ ಚಿಕ್ಕ ಚಿಕ್ಕ ಆಟೋಗಳಲ್ಲಿ ಹದಿನೈದು ಜನ ಇಪ್ಪತ್ತು ಜನ ಆಟೋ ಡ್ರೈವರ್ ಪಕ್ಕ ಅಕ್ಕ ಪಕ್ಕ ಎಲ್ಲ ಒಂದು ಸಣ್ಣ ಆಟೋದಲ್ಲಿ ಹದಿನೈದು ಜನ ಇಪ್ಪತ್ತು ಜನ ಒಂದು ಫ್ಯಾಕ್ಟ್ರಿಗಳ ಬರ್ತಿರ್ತಾರೆ ಒಬ್ಬ ಶಾಸಕನಾಗಿ ಇಷ್ಟೆಲ್ಲ ಒಂದು ಇದನ್ನ ಸವಲತ್ತುಗಳನ್ನ ಇಟ್ಕೊಂಡು ಮಂಡ್ಯದ ನಾಲ್ಕು ಮೂಲೆಗಳಲ್ಲಿ ಈ ಕಡೆ ಹೊಸಳ್ಳಿಯಿಂದ ಒಂದು ಹತ್ತು ಎಕರೆ ಜಮೀನು ತಗೊಂಡು ಒಂದು ಹತ್ತು ಸಾವಿರಕ್ಕೆ ಉದ್ಯೋಗ ಕೊಡಬಹುದು ಕಡೆ ಕಲ್ಲಳ್ಳಿಯಿಂದ ಮುಂದೆ ಒಂದು ಹತ್ತು ಎಕರೆ ಜಮೀನಲ್ಲಿ ಒಂದು ಗಾರ್ಮೆಂಟ್ ಫ್ಯಾಕ್ಟ್ರಿ ಓಪನ್ ಮಾಡಿ ಮಾಡಬಹುದು ಈ ಕಡೆ ಚಿಕ್ಕಮಂಡ್ಯದಿಂದ ಮುಂದೆ ಒಂದು ಹತ್ತು ಕ್ರಿಯೆಯಲ್ಲಿ ಮಾಡ್ಬೋದು ಈ ಕಡೆ ಉಂಬಳಹಳ್ಳಿಯಿಂದ ಪಕ್ಕ ನಲವತ್ತು ಸಾವಿರ ಹುದ್ದೆಗಳನ್ನ ಕ್ರಿಯೇಟ್ ಮಾಡಿದ್ರೆ ಬಡತನ ಎಲ್ಲಿರುತ್ತೆ ರೈತರು ಯಾಕೆ ವ್ಯವಸಾಯದ ಮೇಲೆ ನಿರ್ಧಾರ ಆಗಬೇಕು ಮೊದಲೆಲ್ಲ ಕುಂಬಾರರು ಮಡಿಕೆ ಮಾಡ್ಕೊಂಡು ಜೀವನ ಮಾಡ್ತಾಯಿದ್ರು ಈಗ ಮಡಿಕೆಗೆ ಎಲ್ಲಿ ಬೆಲೆ ಇದೆ ಎಜುಕೇಷನ್ ಮಾಡಬೇಕು ಬೇರೆ ಬೇರೆ ಈಗ ನೋಡಿ ಆಧುನಿಕ ತಂತ್ರಜ್ಞಾನವನ್ನು ಅಳವಡಿಸ್ಕೊಂಡು ನಾವು ಸಮಾಜ ಹೆಂಗೆ ಫಾಸ್ಟಾಗಿ ಮುಂದುವರಿತಾಯಿದೋ ಹಾಗೆ ಮಾಡಬೇಕು ನಮ್ಮ ನಿಮ್ಮ ಕಾಲದಲ್ಲಿ ಅರುವತ್ತು ಪರ್ಸೆಂಟ್ ತೆಗೆದ್ರೆ ಫಸ್ಟ್ ಕ್ಲಾಸು ತೆಗೆದುಬಿಟ್ರೆ ಏ ಡಿಸ್ಟಿಂಕ್ಷನ್ನು ಎಪ್ಪತ್ತು ತೆಗೆದ್ರೆ ಅವ್ನು ಸೂಪರ್ ಮ್ಯಾನ್ ಈಗ ತೊಂಬತ್ತು ತೆಗೆದ್ರೆ ಅವನು ಏ ದಡ್ಡ ಅಂತಾರೆ ತೊಂಬತ್ತೊಂಬತ್ತು ತೆಗೆದ್ರೆ ಏ ಇನ್ನೊಂದು ಪರ್ಸೆಂಟ್ ಕಡಿಮೆ ಆಯಿತು ಅಂತಾರೆ ತಾಯಂದರು ನೂರಕ್ಕೆ ನೂರೇ ಬರಬೇಕು ಹಾಗಾಗಿ ಈ ಆಧುನಿಕ ಯುಗದಲ್ಲಿ ನಾವು ಅದಕ್ಕೆ ತಕ್ಕಾಗಿ ಈ ಇದನ್ನು ಒಂದು ಯಾವುದು ಜನಕ್ಕೆ ಬೇಕಾದಂಥ ಸವಲತ್ತುಗಳನ್ನ ಒದಗಿಸ್ಕೊಟ್ಟು ಅವ್ರನ್ನ ನಮ್ಮ ಜೊತೆ ಕರ್ಕೊಂಡೋಗುವಂಥ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅದು ನನ್ನ ಬಯಕೆ ನಾನು ಮಾಡೇ ಮಾಡ್ತೀನಿ ಹೇಳಿದ್ರೆ ನೀವು ಒಂದು ಗ್ರಾಮ ಪಂಚಾಯತಿ ಒಂದು ಐವತ್ತರಿಂದ ನೂರು ಮಕ್ಳನ್ನ ಕರ್ಕೊಂಡು ನಾವು ಇದು ಮಾಡ್ತೀವಿ ಅಂತ ಉಳಿದೋರ್ ಸರ್ಕಾರಿ ಶಾಲೆ ಅಂತ ಹೇಳಿದ್ರಿ ನಿಮ್ಮ ಶಾಲೆಗೆ ಸಾಕಾಗತ್ತಾ ಯಾಕೆಂದ್ರೆ ಅಷ್ಟು ಮಕ್ಕಳನ್ನ ತಗೋಬೋದಾ ಏನು ಕತೆ ಬರೀ ನಿಮ್ಮ ನಿಮ್ಮದೊಂದೇ ಶಾಲೆನ ಬೇರೆ ಪ್ಲ್ಯಾನ್ ಪ್ಲಾನ್ ಮಾಡಿದ್ದೀರಾ ಅಂತ ಇಲ್ಲ ಸದ್ಯಕ್ಕೆ ನಾನು ಏನು ಮಾಡಿದೀನಿ ಈ ವರ್ಷ ಅಡ್ಮಿಷನ್ ಮಾಡ್ಕೋತಾ ಇರೋದು ಯಾಕೆಂದ್ರೆ ಈಗ ಶಾಲೆಯನ್ನು ನಾನು ಕಟ್ಟಲಿಕ್ಕೆ ಆಗಲ್ಲ ಸಡನ್ ಆಗಿ ಸಾವಿರದ ಇನ್ನೂರು ಮಕ್ಕಳಿಗೆ ನನ್ನ ಶಾಲೆಯಲ್ಲಿ ಕೊಡುವಂಥದ್ದು ಆಲ್ರೆಡಿ ನನ್ನ ದೊಡ್ಡ ಬಿಲ್ಡಿಂಗ್ ಇದೆ ಈಗ ಹಾಗಾಗಿ ಒಂದು ಪಂಚಾಯತಿಗೆ ಐವತ್ತರಿಂದ ನೂರು ಮಕ್ಕಳಿಗೆ ಓದಿಸುವ ಸಾಮರ್ಥ್ಯ ಸದ್ಯ ಈ ವರ್ಷಕ್ಕಿದೆ ಮಾರ್ಚ್ ಇಂದನೆ ಅಡ್ಮಿಷನ್ ಮಾಡ್ತೀನಿ ಈ ವರ್ಷ ಜೂನ್ ಮೇಯಿಂದ ಅಥವಾ ಜೂನಿಂದ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಅದರದ್ದನ್ನ ನಾನು ಈಗಲೇ ಮಾಡ್ಕೊತಾ ಇದ್ದೀನಿ ಮುಂದಿನ ವರ್ಷ ಇನ್ನು ಒಂದು ವರ್ಷದಲ್ಲಿ ನಾನು ಕೆರಗೋಡಲ್ಲಿ ಬಸ್ತ್ರಾಳಲ್ಲಿ ಮತ್ತೆ ಹನಕೆರೆಯಲ್ಲಿ ಮೂರು ಸ್ಕೂಲ್ಗಳನ್ನ ಓಪನ್ ಮಾಡ್ತೀನಿ ಒಂದು ವರ್ಷದಲ್ಲಿ ಆಯಾ ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯಲ್ಲಿ ಮೂರು ಸ್ಕೂಲ್ಗಳನ್ನ ಜನಕ್ಕೆಲ್ಲ ಹತ್ರ ಆಗುವಂತ ಯಾಕೆಂದ್ರೆ ಈ ವರ್ಷಕ್ಕೆ ನಾನು ಈಗ ಮುಂದಿನ ವರ್ಷ ಮಾಡ್ತೀನಿ ಅಂತ ಅಂದ್ರೆ ಅದು ಭರವಸೆ ಆಗುತ್ತೆ ಬೇರೆ ನಾಯಕರ ತರ ಆಗತ್ತೆ ಹೇಳ್ತಾರೆ ಡಾಕ್ಟರ್ ಮುಂದಿನ ವರ್ಷ ಗೆದ್ದಾದ್ಮೇಲೆ ಏನ್ ಮಾಡ್ತಾರೆ ಖಂಡಿತ ಕೊಡ್ತೀನಿ ಈ ವರ್ಷನೇ ಕೊಡ್ತೀನಿ ಅದು ಭರವಸೆ ಇರ್ತದೆ ಆ ಮಕ್ಕಳನ್ನ ಮುಂದಿನ ವರ್ಷ ಆಯಾ ಒಂದು ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯಲ್ಲಿ ಒಂದು ಬಸರಾಳಲ್ಲಿ ಬಸರಾಳ ಜಿಲ್ಲಾ ಪಂಚಾಯತಿ ವ್ಯಾಪ್ತಿಗೆ ಕೆರಗೋಡು ಕೆರಗೋಡು ಜಿಲ್ಲಾ ಪಂಚಾಯತಿ ವ್ಯಾಪ್ತಿಗೆ ಕಸಬಾ ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂಥ ಒಂದು ದೊಡ್ಡ ಗ್ರಾಮ ಅನಕೆರೆಯಲ್ಲಿ ಮೂರು ಶಾಲೆಗಳನ್ನ ನಾನು ಓಪನ್ ಮಾಡಿ ಅಷ್ಟೊತ್ತು ಕಟ್ಟಿಸ್ತೀನಿ ಒಂದು ವರ್ಷದಲ್ಲಿ ಕಟ್ಟಿಸಿ ಆಯಾ ಮಕ್ಕಳಿಗೆ ಅಲ್ಲೇ ಶಿಕ್ಷಣ ಕೊಡಿಸ್ತೀನಿ ಹ್ಞೂ 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 ಮಕ್ಕಳಿಗೆ ಶಿಕ್ಷಣ ಆಯಿತು ರೈತರ ಕತೆ ಏನು ಮಂಡ್ಯ ಅಂದರೆ ಶುಗರ್ ಫ್ಯಾಕ್ಟ್ರಿ ಒಂದು ಕತೆ ಬೆಲ್ಲ ಮಂಡ್ಯದೊಂದು ಬ್ರ್ಯಾಂಡ್ ಆ ದಿಸಲೇನೂ ಆಲೋಚನೆ ಮಾಡ್ತಿದೀರಾ ಹೆಂಗೆ ಈಗ ಬೆಲ್ಲ ನೀವು ನೋಡಿ ನೀವಾಗಲಿ ನಾವಾಗಲಿ ಪ್ರತಿಯೊಬ್ಬರೂ ಆಗಲಿ ಯಾವುದಾದ್ರೂ ಕಾಫಿ ಕುಡಿಬೇಕು ಅಂತಂದರೆ ಬೆಲ್ಲದ ಕಾಫಿ ಕುಡಿ ಬೆಲ್ಲದ ಕಾಫಿ ಕೊಡಿ ಅಂತ ಕೇಳ್ತೀವಿ ಪ್ರತಿಯೊಬ್ಬರೂ ನಾನು ಸಾಕಷ್ಟು ಸರಿ ನಾನು ವಿ ವಿ ಐ ಪಿ ಸು ಸಹ ಏ ನಮ್ಮ ಬೆಲ್ಲದ ಕಾಫಿ ಇದ್ದರೆ ಕೊಡಿ ಅಂತ ಸಿ ಮಂಡ್ಯದ ಬೆಲ್ಲ ಇಡೀ ಪ್ರಪಂಚದಲ್ಲೇ ಒಂದು ಉತ್ಕೃಷ್ಟವಾದ ಉತ್ತಮವಾದ ಬೆಲ್ಲ ಅದಕ್ಕೆ ಒಳ್ಳೆಯ ಮಾರುಕಟ್ಟೆ ಇಲ್ಲ ಅದನ್ನು ಪರಿಷ್ಕರಣೆ ಮಾಡಿ ಒಳ್ಳೆಯ ಮಾರುಕಟ್ಟೆಯನ್ನು ಕೊಟ್ಟು ಅದನ್ನು ವಿದೇಶಗಳಿಗೆ ಸಹ ನಾವು ಎಕ್ಸ್ಪೋರ್ಟ್ ಮಾಡಿದ್ರೆ ರೈತರಿಗೂ ಬೆಳಿ ಬೆಲೆ ಸಿಗುತ್ತೆ ಮತ್ತು ಅದಕ್ಕೆ ಒಂದು ಬೇಡಿಕೆ ಜಾಸ್ತಿ ಆಗತ್ತೆ ಆ ಅದು ಮಾಡೋದ್ರಿಂದ ರೈತರಿಗೆ ಸಹಾಯ ಆಗತ್ತೆ ನಿರುದ್ಯೋಗ ತಾನೇ ತಾನಾಗುತ್ತೆ ಬಡತನ ನಿವಾರಣೆ ಆಗತ್ತೆ ಅಂತ ನನಗೆ ಅನಿಸಿಕೆ ಓಕೆ ಶಿಕ್ಷಣ ಆಯಿತು ನಿರುದ್ಯೋಗ ನಿವಾರಣೆಗೆ ಏನ್ ಮಾಡಬೇಕು ಲೆಕ್ಕಾಚಾರ ಬೆಲ್ಲದ ಬಗ್ಗೆ ಮಾತಾಡಿದ್ರಿ ಈಗ ಕಬ್ಬೆಳಿಯೋದಷ್ಟೇ ಅಲ್ಲ ತರಕಾರಿ ಕೂಡ ಬೆಳಿಬೇಕು ಲೆಕ್ಕಾಚಾರ ಹೇಳ್ತೀವಿ ತರಕಾರಿ ಕೋಲ್ಡ್ ಸ್ಟೋರೇಜ್ ಇವೆಲ್ಲ ಅವಶ್ಯಕತೆ ಐತಲ್ಲ ಅಲ್ಲ ಅದೇನು ಮಾಡ್ತೀರಿ ತರಕಾರಿ ಹೂವು ಹಣ್ಣು ಇವು ಮೂರನ್ನು ರೈತ ಬೆಳೆಯೋದಕ್ಕೆ ಸ್ಟಾರ್ಟ್ ಮಾಡಿದಾಗ ಅದಕ್ಕೆ ಅದನ್ನ ಶೇಖರಣೆ ಮಾಡಿ ಇಡಬೇಕಾದಾಗ ಕೋಲ್ಡ್ ಸ್ಟೋರೇಜ್ ಬೇಕು ಅದರ ಅಗತ್ಯತೆ ಎಸ್ಪೆಷಲಿ ಬಸರಾಳಂಥ ಒಂದು ಕ್ಷೇತ್ರಗಳಲ್ಲಿ ಅದರ ಅಗತ್ಯತೆ ಇದೆ ಅದನ್ನು ಆದಷ್ಟು ಬೇಗ ನಾನು ಶಾಸಕನಾಗಿ ಆಯ್ಕೆಯಾದ ಕೆಲವೇ ದಿನಗಳಲ್ಲಿ ಕೋಲ್ಡ್ ಸ್ಟೇರ್ ಕೋಲ್ಡ್ ಸ್ಟೋರೇಜ್ ಬರುವಂಥದ್ದನ್ನು ನೋಡ್ಕೊತೀನಿ ನೋಡ್ಕೋತೀನಿ ಆ ಕೋಲ್ಡ್ ಸ್ಟೋರೇಜ್ ಇದ್ದಾಗ ಅದನ್ನು ಶೇಖರಣೆ ಮಾಡಿಕೊಂಡು ಈ ದಲ್ಲಾಳಿಗಳಿಗೋಸ್ಕರ ಡಿಪೆಂಡ್ ಆಗೋದು ತಪ್ಪುತ್ತೆ ಈಗ ಬಾಳೆಹಣ್ಣು ಬೆಳಿತೀವಿ ನಾವು ಈಗ ನಾವೇನೋ ಇಟ್ಕೊಂಡ್ರೆ ಅದು ಎರಡು ದಿನ ಮೂರು ದಿನದಲ್ಲಿ ಹಾಳಾಗಿಬಿಡುತ್ತೆ ಅವ್ನು ಮಾರಲೇಬೇಕಾದಂಥ ನಿವಾರ್ಯತೆ ಅವ್ರು ಕೇಳಿದ ರೇಟು ಕೊಡ್ಕೋತಾನೆ ಈಗ ನಾವು ರೈತ ಬೆಳೆದಂಥ ರೇಟು ಎಷ್ಟಿರುತ್ತೋ ಅದೇ ರೇಟ್ಗೆ ಅವನ ಮನುಷ್ಯ ಆ ದಲ್ಲಾಳಿ ಮಾಡ್ಕೋತಾನೆ ಅದನ್ನು ತಪ್ಪಿಸ್ಬೋದು ಎಸ್ ಪ್ರತಿ ಸಾರಿ ಲೀಡರ್ನಲ್ಲಿ ಏನು ಸಂದರ್ಶನ ಮಾಡಿದಾಗ ಬಹುತೇಕ ಮಂದಿ ಜೊತೆ ಈ ಆರ್ಗ್ಯುಮೆಂಟ್ ಆಗೋದು ಬಹುತೇಕ ಏನೂ ಅನ್ನೋ ಅನ್ನೋ ಇದರಲ್ಲಿ ಅವ್ರ ರಾಜಕೀಯ ಪಕ್ಷ ಜಂಜಾಟ ಅಗ್ಗಜಾಟ ಆಗೋದು ಯಾಕೋ ಇವತ್ತು ಡಾಕ್ಟರ್ ಮುಂದೆ ಕೂತಿದ್ದಾರೆ ಅದು ಯಾವುದೂ ಸಾಧ್ಯ ಆಗಲಿಲ್ಲ ಯಾಕಂತಂದರೆ ನೀವು ಏನು ಮಾಡಬೇಕು ಅಂತ ಹೇಳ್ತಿದಿರಿ ಯಾರನ್ನೂ ಬೈತಿಲ್ಲ ಯಾರ ಮೇಲೂ ಕೆಂಡ ಕಾರ್ತಿಲ್ಲ ಏನೂ ಇಲ್ಲ ವಿಷನ್ ಇದೆ ಮಂಡ್ಯ ಕ್ಷೇತ್ರಕ್ಕೆ ಏನ್ ಮಾಡಬೇಕು ಅಂತ ಬಟ್ ಈ ವಿಷನ್ಗೆ ಯಾರನ್ನ ಬೈದು ಈಗ ನಾವು ಆಗ್ಬೇಕು ಈಗ ಅವ್ರ ಕೈಯಲ್ಲಿ ಮಾಡಕ್ ಆಗದೆ ಇರೋದ್ರಿಂದ ಜನ ನನ್ನ ಅಪ್ಕೊತಾ ಇರೋದು ಅವ್ರು ಮಾಡ್ಬಿಟ್ಟಿದ್ರೆ ಅವ್ರೇಪ್ಕೊತ ಇದ್ರು ಅವ್ರು ಆಗ್ದೇ ಇರೋದು ನನ್ನ ಅದೃಷ್ಟ ಅಂತ ಕೈಯಲ್ಲಿ ಮಾಡ್ತೀರಿ ಖಂಡಿತ ಮಾಡ್ತೀನಿ ವೀಕ್ಷಕರೇ ಇವತ್ತಿನ ಲೀಡರ್ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಕೃಷ್ಣ ಅವರು ಸವಿಸ್ತಾರವಾಗಿ ಹೇಳಿದ್ರು ನಾನು ಕೂಡ ಮಂಡ್ಯ ಜಿಲ್ಲೆಯ ಮಂಡ್ಯ ತಾಲೂಕಿನ ಕಿಲಾರ ಗ್ರಾಮದಲ್ಲಿ ಮುನ್ನೂರ ರೂಪಾಯಿ ಡೊನೇಷನ್ ಕೊಟ್ಟು ಎಂ ಎಂ ಶಾಲೆ ಸೇರ್ಕಂಡೆ ಆ ಐದು ರೂಪಾಯಿ ಏನೋ ಒಂದು ಐವತ್ತು ರೂಪಾಯಿ ಕಡಿಮೆ ಆಗುತ್ತೆ ಅಂತ ನಮ್ಮ ತಂದೆ ಆ ಗೌಡ್ರು ಮನೆಗೆ ಕರ್ಕೊಂಡು ಹೋಗಿದ್ರು ಕೀಲಾರ ಮುದ್ದೇಗೌಡರು ಮನೆಗೆ ಕಡಿಮೆ ಅಂತ ನಾನು ಅದೇ ಶಾಲೆಯಲ್ಲಿ ಇವರು ಹೇಳಿದ್ರೆ ಅವತ್ತು ಮಾರ್ಕ್ಸ್ ಅಂದರೆ ಅರವತ್ತು ಅರವತ್ತ್ಮೂರು ಪರ್ಸೆಂಟ್ ನಂದು ಎಸ್ ಎಸ್ ಎಲ್ ಸಿನಲ್ಲಿ ಅವತ್ತು ಐನೂರು ರೂಪಾಯಿ ನನಗೆ ಬಹುಮಾನ ಕೊಟ್ಟಿದ್ರು ಕೀಲಾರದಲ್ಲಿ ಖುಷಿ ಆಗುತ್ತೆ ಆ ದಿನಗಳನ್ನ ನೆನ್ಸ್ಕೊಂಡ್ರೆ ಆ ಸಂತೋಷ ಇದೆ ಇವತ್ತು ಸ ಡಾಕ್ಟ್ರ್ ಹೇಳಿದಂಗೆ ತೊಂಬತ್ತೈದು ತೊಂಬತ್ತಾರು ತೊಂಬತ್ತೇಳು ಬಂದ್ರೂ ಉಳಿದಿದ ಮೂರು ಎರಡು ನಾಲ್ಕು ಬರಬೇಕು ಅಂತ ಯೋಚನೆ ಮಾಡ್ತಾರೆ ಶಿಕ್ಷಣ ಅಂದರೆ ಕೇವಲ ಪುಸ್ತಕದ ಅಲ್ಲ ಎಜುಕೇಟೆಡ್ ಆದಾಗ ಅದು ಜೀವನ ಮಂಡ್ಯ ಜನಕ್ಕೆ ಆ ಎಜುಕೇಟೆಡ್ ಮಾಡಬೇಕು ಉದ್ಯೋಗ ಕೊಡಬೇಕು ರೈತರನ್ನ ಸ್ವಾವಲಂಬಿ ಮಾಡಬೇಕು ಇಡೀ ಬೆಂಗಳೂರನ್ನ ತಮಿಳುನಾಡಿಂದ ಮಾರ್ಕೆಟ್ಗೆ ಬರ್ತಾರೆ ಹಣ್ಣು ತರಕಾರಿ ಬರುತ್ತೆ ಮಂಡ್ಯ ಇಂದನು ಕೂಡ ರೈತರಿಗೂ ಕೂಡ ಯಾವ್ದು ಬೆಳಿಬೇಕು ಏನ್ ಮಾಡಬೇಕು ಅಂತ ಕೃಷಿ ಅಧಿಕಾರಿಗಳಿಗೆ ಹೇಳಿ ಅದನ್ನ ಮಾಡಬೇಕು ಇದಿಷ್ಟೇ ಅಲ್ಲ ಒಂದಷ್ಟು ಮಕ್ಕಳನ್ನ ಗ್ರಾಮ ಪಂಚಾಯತಿ ಲೆವೆಲ್ ಆಯ್ದು ಅವ್ರಿಗೆ ಶಿಕ್ಷಣ ಕೊಡಬೇಕು ಸರ್ಕಾರಿ ಶಾಲೆಗಳನ್ನ ಅಭಿವೃದ್ಧಿ ಮಾಡಬೇಕು ಉಚಿತ ಇವೆಲ್ಲವನ್ನು ಕೂಡ ಕನ್ಸನ್ನ ಇಟ್ಕೊಂಡಿದ್ದಾರೆ ಶಿಕ್ಷಣ ಮತ್ತು ಆರೋಗ್ಯ ಆರೋಗ್ಯ ಶಿಕ್ಷಣ ಜೊತೆಗೆ ಆರೋಗ್ಯ ಇದಿಷ್ಟೇ ಅಲ್ಲ ಅದನ್ನು ಅಂತ ಹೇಳ್ತಾ ಇದ್ದಾರೆ ಇದಾರೆೀಕ್ಷೆಗಳನ್ನ ಇಟ್ಕೊಂಡಿದ್ದಾರೆ ನಿರೀಕ್ಷೆ ಗುರಿಯನ್ನ ಇಟ್ಕೊಂಡಿದ್ದಾರೆ ನನಗೊಂದು ಅವಕಾಶ ಸಿಕ್ಕರೆ ನಾನು ಇದನ್ನ ಮಾಡ್ತೀನಿ ಅಂತ ಕಾಂಗ್ರೆಸ್ ಟಿಕೆಟ್ ನನಗೆ ಫಿಕ್ಸ್ ನೋ ಡೌಟ್ ಆದರೆ ಜನ ಕೂಡ ಗೆಲ್ಲಿಸ್ತಾರೆ ಬಿಕಾಸ್ ಆಫ್ ಮಂಡ್ಯದಲ್ಲಿ ಬಹಳಷ್ಟು ಕೆಲಸ ಆಗ್ಬೇಕು ಅದನ್ನ ಮಾಡ್ತೀನಿ ಜನ ಕೂಡ ನನ್ನನ್ನ ನಂಬ್ತಾರೆ ನಂಬಿದ್ದಾರೆ ಅನ್ನೋ ವಿಶ್ವಾಸ ಎಲ್ಲ ಅವರಿದ್ದಾರೆ ನಿಮ್ಮ ಪ್ರಕಾರ ಮಂಡ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಇನ್ನು ಏನಾಗಬೇಕು ಆ ಎಲ್ಲಾ ಸಮಸ್ಯೆಗಳನ್ನ ಸರಿ ಮಾಡಲಿಕ್ಕೆ ಅಗತ್ಯಗಳನ್ನ ಪೂರೈಕೆ ಮಾಡಲಿಕ್ಕೆ ಡಾಕ್ಟರ್ ಕೈಲಿ ಆ ಸಾಮರ್ಥ್ಯ ಇದೆಯಾ ಡಾಕ್ಟರ್ ಕೃಷ್ಣ ಅವ್ರು ಅದಿಸಲ್ ಕೆಲಸ ಮಾಡ್ತಾರ ನೀವು ಅವ್ರು ಹೇಳ್ತಾರೆ ಸಹಜ ಅವರ ಆಸೆಗಳನ್ನ ಗುರಿಯನ್ನ ವ್ಯಕ್ತಪಡಿಸ್ತಾರೆ ಆದ್ರೆ ಆ ಜನರನ್ನ ಅಳೆಯುವಂತ ಮಾಪನ ನಿಮ್ಮ ಹತ್ರ ಇರುತ್ತೆ ಆ ಮತ ಹಾಕುವಂಥದ್ದು ನೀವು ಡಾಕ್ಟರ್ ಕೃಷ್ಣ ಅವ್ರನ್ನ ಒಪ್ಪಿ ಅವರು ಟಿಕೆಟನ್ನು ಪಡ್ಕೊಂಡು ಬಂದು ನಿಮ್ಮ ಮುಂದೆ ನಿಂತ ಮೇಲೆ ನೀವು ಅವ್ರನ್ನ ಆಯ್ಕೆ ಮಾಡ್ತೀರಾ ಏನು ಕತೆ ತಾವೇನು ಹೇಳ್ತೀರಿ ಇದನ್ನೂ ಮೀರಿ ಏನೋ ಮಂಡ್ಯಾಗ ಆಗಬೇಕಾ ನಿಮ್ಮ ಒಪಿನಿಯನ್ ಕಾಮೆಂಟ್ ಮಾಡಿ ತಿಳಿಸಿ ನಾಳೆ ಮತ್ತೊಬ್ಬ ಅತಿಥಿಯೊಂದಿಗೆ ಲೀಡರ್ ಕಾರ್ಯಕ್ರಮದಲ್ಲಿ ಬರ್ತೇನೆ ಧನ್ಯವಾದ ಡಾಕ್ಟ್ರೇ ಭಾಳ ಆಯಿತು ನಮ್ಮದು ಬೆಂಗಳೂರಿನ ಈ ಮೂಲೆ ಕಚೇರಿ ಮಂಡ್ಯ ಇಂದ ನಮ್ಮ ಕಚೇರಿಗೆ ಬಂದ್ರಿ ಅನಿಸಿಕೆಗಳನ್ನ ಹಂಚ್ಕಂಡ್ರಿ ಮಂಡ್ಯ ನಿಮ್ಮ ಕನಸು ಡಾಕ್ಟರ್ ಕೃಷ್ಣ ಅವರ ಕನಸಿನ ಮಂಡ್ಯ ಬಗ್ಗೆ ಕ್ಷೇತ್ರದ ಬಗ್ಗೆ ವಿವರವಾಗಿ ಹೇಳಿದ್ರಿ ಜನಕ್ಕೆ ಅರ್ಥ ಆಗಿರುತ್ತೆ ಸಂದರ್ಶನರ ಕೇವಲ ಅರ್ಚಾಟ ಕಿರ್ಚಾಟ ಅಲ್ಲ ಅದನ್ನ ಮೀರಿದ್ದು ಅನ್ನೋದನ್ನ ತಾವು ಇವತ್ತು ಸಾಬೀತು ಮಾಡಿದ್ವಿ ನೋಡಿ ಹ್ಮ್ ಇನ್ನೊಂದು ಕೊನೆಯದಾಗಿ ನಾನು ಹೇಳುವಂಥದ್ದು ಖಂಡಿತ ಪ್ಲೀಸ್ ಒಂದು ಗೌರ್ಮೆಂಟ್ ಡೆಂಟಲ್ ಕಾಲೇಜಿಲ್ಲ ಹ್ಮ್ ಒಂದು ಗೌರ್ಮೆಂಟ್ ಫಾರ್ಮಸಿ ಇಲ್ಲ ಹ್ಮ್ ಗೌರ್ಮೆಂಟ್ ಪಾಲಿಟೆಕ್ನಿಕ್ ಇಲ್ಲ ಹ್ಮ್ ಸೊ ಈ ಗೌರ್ಮೆಂಟ್ ಎಂಜಿನಿಯರಿಂಗ್ ಕಾಲೇಜಿಲ್ಲ ಹ್ಮ್ ಹ್ಮ್ ಈಗ ಯಾರಾದರೂ ಇದರ ಬಗ್ಗೆ ಯಾವತ್ತಾದರೂ ಒಂದು ಚಿಂತನೆಗಳನ್ನ ಮಾಡಿದಾರಾ ಹಾ ಈಗ ಗೌರ್ಮೆಂಟ್ ಮಕ್ಕಳುಗಳು ಈಗ ಹೊರಗಡೆ ಪ್ರೈವೇಟ್ ಕಾಲೇಜ್ಗಳಿವೆ ಪ್ರೈವೇಟ್ ಕಾಲೇಜಲ್ಲಿ ಕೊಟ್ಟು ಓದಿಸುವಂಥ ಶಕ್ತಿ ನಮ್ಮ ರೈತರ ಮಕ್ಕಳಿಗೆ ಎಲ್ಲಿದೆ ಮಾಡೋದಕ್ಕೆ ಅಂತ ಅರ್ಥ ಪ್ರಶ್ನೆ ಹಲವು ಇಲ್ಲಗಳ ನಡುವೆ ಮಂಡ್ಯ ನಿಂತಿದೆ ಮೈಸೂರು ಮತ್ತೆ ಬೆಂಗಳೂರು ಎರಡು ಬಹುದೊಡ್ಡ ನಗರಗಳ ನಡುವೆ ಮಂಡ್ಯ ಇದೆ ಮಂಡ್ಯ ದೊಡ್ಡ ಮಟ್ಟದಲ್ಲಿ ಬೆಳಿಬೇಕಾಯ್ತು ಮಂಡ್ಯ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಬೇಕಾಯಿತು ಕೇವಲ ಬೇರೆ ಬೇರೆ ವಿಚಾರಕ್ಕೆ ಮಂಡ್ಯ ಸುದ್ದಿ ಆಗ್ತಾ ಇದೆ ಮಂಡ್ಯ ಅದೆಲ್ಲ ಆಗ್ಬೇಕಾಗಿರೋದಿದ್ದು ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ ಮಂಡ್ಯದಲ್ಲಿಲ್ಲ ಸರ್ಕಾರಿ ಡೆಂಟಲ್ ಕಾಲೇಜ್ ಇಲ್ಲ ಇಲ್ಲ ಫಾರ್ಮಸಿ ಕಾಲೇಜ್ ಇಲ್ಲ ಹೀಗೆ ಇಲ್ಲಗಳ ಸಂಖ್ಯೆ ಜಾಸ್ತಿ ಇದೆ ಪಾಲಿಟೆಕ್ನಿಕ್ ಇಲ್ಲ ಬಹಳ ಬೇಸರದ ಸಂಗತಿ ಘಟಾನುಘಟಿ ನಾಯಕರು ಕಂಡಂತಹ ಜಿಲ್ಲೆ ಆದ್ರೆ ಜನಕ್ಕೆ ಉಪಯೋಗ ಅಂತ ಬಂದಾಗ ದೊಡ್ಡ ಮಟ್ಟದ ನಿರೀಕ್ಷೆಗಳು ಸಾಧ್ಯ ಆಗಲಿಲ್ಲ ನೀವೆಲ್ಲ ಈ ಮಾತುಗಳನ್ನ ಒಪ್ಪೋದೇ ಆದರೆ ಮುಂದಿನ ಬದಲಾವಣೆಗೆ ರೆಡಿ ಆಗಿರೋದೇ ಆದರೆ ಡಾಕ್ಟರ್ ಹೇಳಿದ್ದೆಲ್ಲ ನಿಮ್ಗೆ ಒಪ್ಪಿಕೆ ಆದರೆ ಏನಾಗತ್ತೆ ಅಂತ ಕಾದ್ ನೋಡಬೇಕು ತಾವೇನು ಹೇಳ್ತೀರಿ ಡಾಕ್ಟರ್ ತಮ್ಮ ವಿಚಾರಗಳನ್ನ ಹಂಚ್ಕೊಂಡ್ರು ಮಂಡ್ಯ ವಿಧಾನಸಭಾ ಕ್ಷೇತ್ರದ ಮತದಾರ ಆಗಿದ್ರೆ ನಿಮ್ಮ ಒಪಿನಿಯನ್ ಏನು ಮಂಡ್ಯದಲ್ಲಿ ಮತ್ತೇನಾಗಬೇಕು ಇರೋದೆಲ್ಲ ಮಾಡ್ಲಿಕ್ಕೆ ಸಾಮರ್ಥ್ಯ ಡಾಕ್ಟ್ರಿಗೆ ಇದೆ ಅಂತ ಹೇಳ್ತಿದ್ದಾರೆ ನಿಮಗೂ ಅನಿಸ್ಬೇಕಲ್ಲ ಕಾಮೆಂಟ್ ಮಾಡಿ ತಿಳಿಸಿ ನಾಳೆ ಮತ್ತೊಬ್ಬ ಅತಿಥಿಯೊಂದಿಗೆ ಈ ಒಂದು ಲೀಡರ್ ಕಾರ್ಯಕ್ರಮದಲ್ಲಿ ಬರ್ತೀನಿ ಧನ್ಯವಾದ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ